ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷಿಕೇಶ್ ಬೃಂಗ ಏರ್ ಆಯಿಲ್ ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ ವೇರ್ ಅಂಡ್ ಅಪ್ಲೈನ್ಸಸ್. ತಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಿದ್ದೀವಿ. ಮುರಳಿ ಅವರೇ, ಯಾರು ಬರ್ತಾ ಇದ್ದಾರೆ, ಏನು ವಿಶೇಷ? ನಾವೆಲ್ಲ ನೋಡ್ಕೋಬೇಕು, ಅಡುಗೆ ಶುರು ಮಾಡ್ಕೋಬೇಕು ಅಂತ ನೀವೆಲ್ಲ ಕಾಯ್ತಾ ಇದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಕಬ್ಬನ್ ಪೇಟೆಯ ಖ್ಯಾತಿ ಚಂದ್ರಪ್ಪನವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಕಬ್ಬನ್ ಪೇಟೆಯಲ್ಲಿ ತುಂಬ 40-45 ವರ್ಷಗಳಿಂದ ತುಂಬ ಫೇಮಸ್, ಜೊತೆಗೆ ಒಳ್ಳೆ ಅಡುಗೆ ಕಾಂಟ್ರಾಕ್ಟರ್. ಎಲ್ಲಾದರೂ ನೋಡಿದ್ರು, ಯಾವ್ದಾರ ಮದುವೆಯಲ್ಲಿ ನೋಡಿದ್ರು, ವೆಜ್ಜು ನಾನ್ ವೆಜ್ಜು ಎರಡರಲ್ಲೂ ಸ್ಪೆಷಲಿಸ್ಟು ನಮ್ಮ ಚಂದ್ರಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಚಂದ್ರಪ್ಪ ಬನ್ರಿ, ಕಬ್ಬನ್ ಪೇಟೆ ಚಂದ್ರಪ್ಪ ಬನ್ರಿ. ಏನ್ ಚಂದ್ರಪ್ಪ, ನಿದ್ದೆ ಮಾಡಿ ಎದ್ದು ಬಂದಂಗಿದೆ, ಬೆಳಗ್ಗೆನೆ ಪಾಚೋಂಬಿಟ್ಟಿದ್ರಾ? ಇಲ್ಲ ಸರ್, ಇವಾಗ ಸ್ವಲ್ಪ ನಿದ್ರೆ ಕಮ್ಮಿ. ಹೌದಾ? ಯಾಕಂದ್ರೆ ಸ್ವಲ್ಪ ಕೆಲಸಗಳು ಟೈಡ್ ಇವಾಗ ಸ್ವಲ್ಪ ಜಾಸ್ತಿ. ಓಹೋ, ಸ್ವಲ್ಪ ಮಲಗಿದೆ, ಸ್ನಾನ ಮಾಡಿ ಬರೋದ್ಲೇ ಸ್ವಲ್ಪ ಲೇಟ್ ಆಯ್ತು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಬ್ಬನ್ ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಏಳಿಗೆ ಮಾಡ್ತಾ ಇದ್ದೀರಿ ಇವತ್ತು. ಮಸಾಲೆ ಇಲ್ಲದೆ ನಾನಿಲ್ಲ, ನಾನಿಲ್ಲದೆ ಮಸಾಲೆ ಇಲ್ಲ. ಒಂದು ಹೇಳಿ, ಒಂದು ಮಸಾಲೆ ಮಟನ್ ಮಾಡ್ತಾ ಇದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಸಾಲೆ ಮಟನ್ ಅನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ. ಚಂದ್ರಪ್ಪನವರು ಬಂದಿದ್ದಾರೆ ಮಸಾಲೆ ಮಟನ್ ಮಾಡಕ್ಕೆ. ಏನೇನ್ ತಂದಿದ್ದಾರೆ ಗೊತ್ತಿಲ್ಲ, ಏನೇನ್ ತಂದಿದ್ದೀರಿ ಚಂದ್ರಪ್ಪ? ಮಸಾಲೆ ಮಟನ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಮೊಸರು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಕಾಳು ಮೆಣಸಿನ ಪುಡಿ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿ ಮೆಣಸಿನಕಾಯಿ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನಾನು ಕುಕ್ಕರ್ ಕೊಟ್ಬಿಡಿ. ಕುಕ್ಕರ್ ಕೊಡ್ಲಾ? ಮತ್ತೆ ಇನ್ನೇನು ಚಂದ್ರಪ್ಪ ಸಮಾಚಾರ? ಇನ್ನೇ ಸರ್, ಮಾತಾಡೋಣ. ಹಾಂ, ಏನೋ 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 ಮೈಸೂರು ರೋಡು, ಮೈಸೂರು ರೋಡು ಅಂತ ಯಾವಾಗಲೂ ಹೇಳ್ತಾ ಇರ್ತೀರಾ. ಕಳೆದ ವಾರ ಅಷ್ಟೇ ಮೈಸೂರು ಒಂದು ಹೋಟ್ಲ್ ಓಪನ್ ಮಾಡಿದ್ರಂತ ಸಾವಿರಾರು ಜನ ಬಂದು ಹೇಳಿದ್ರು ನಮಗೆ. ಹಾಂ ಹೇಳಿ, ಅದೇನು ವಿಶೇಷ ಅಂತ ಹೇಳಲಿಲ್ಲ ನಮಗೆ. ನೀವು ಬಂದು ಹೋದ್ರಲ್ಲ ಸರ್. ಹೌದು, ಆಮೇಲೆ ಏನು ಹೇಳಿಲ್ಲ ನಮಗೆ. ನೀವು ಸ್ವಲ್ಪ ಎಣ್ಣೆ ಹಾಕ್ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಮಸಾಲೆ ಮಟನ್ನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮಸಾಲೆ ಮಟನ್ನು ಮಟನ್ ಮಸಾಲೆ ಅಲ್ಲ, ಇದು ಮಸಾಲೆ ಮಟನ್ನು. ಒಂಥರ ಬೇರೆ ಥರನೇ ಇರುತ್ತೆ, ರುಚಿ ಬೇರೆ ಥರನೇ ಇರುತ್ತೆ, ಅದ್ಭುತವಾಗಿರುತ್ತೆ, ತಿನ್ನಕ್ಕೆ ಖುಷಿಯಾಗಿರುತ್ತೆ. ಒಳ್ಳೆ ಗಟ್ಟಿಯಾದಂಥ ಗ್ರೇವಿ ಥರ ಬರ್ಬೋದು ಇದಲ್ವಾ? ಗಟ್ಟಿ ಗ್ರೇವಿ, ಗಟ್ಟಿ ಗ್ರೇವಿ ಅಲ್ವಾ? ಚಕ್ಕೆ ಹಾಕ್ತಾ ಇದ್ದೀನಿ. ಚಕ್ಕೆ ಎಷ್ಟು? ನಾಲ್ಕು ಚಕ್ಕೆನ? ನಾಲ್ಕು ಪೀಸ್ ಚಕ್ಕೆ ಹಾಕ್ತೀನಿ. ಹಾಕಿ ಸರ್, ಹಾಕಿ ಸರ್, ಹಾಕಿ. ಓಕೆ, ಆಮೇಲೆ ಲವಂಗ ಹಾಕ್ತಾ ಇದ್ದೀನಿ. ಓಕೆ, ಏಲಕ್ಕಿ ಹಾಕ್ತಾ ಇದ್ದೀನಿ. ಹಿಂಗೆ ಏಲಕ್ಕಿನ? ಹ್ಞೂ, ಹಾಕಿ ಸರ್. ಏಲಕ್ಕಿ, ಲವಂಗ, ಚಕ್ಕೆ, ಜೊತೆಗೆ ಲವಂಗದ ಎಲೆ, ಪಲಾವ್ ಎಲೆ. ಪಲಾವ್ ಎಲೆ ಹಾಕಿ. ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ರವಿಯವರ ಅರಿಶಿನ ಪುಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕಿ. ಮಟನ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಮಸಾಲೆ ಮಟನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಮಸಾಲೆ ಮಟನ್ ಅನ್ನು ನಮ್ಮ ಚಂದ್ರಪ್ಪನವ್ರು ತೋರಿಸ್ಕೊಡ್ತಾ ಇದ್ದಾರೆ. ಓಕೆ ಚಂದ್ರಪ್ಪ, ಹೆಂಗ್ ನಡೀತಾ ಇದೆ? ಹೊಸ ಹೋಟೆಲ್ ಹೆಂಗ್ ನಡೀತಾ ಇದೆ? ಹಳೆ ಹೋಟ್ಲು ಹೆಂಗ್ ನಡೀತಾ ಇದೆ? ಹಳೆ ಹೋಟ್ಲು ಇದೆಯಾ? ಏನ್ ಮಾಡಿದ್ರಿ ಇವಾಗ? ಹಳೆ ಹೋಟ್ಲು ಇದ್ದೇ ಇರುತ್ತೆ ಅದು. ಅದು ಹಂಗೆ ಇರುತ್ತಾ? ಚೆನ್ನಾಗಿ ನಡೀತಾ ಅದು. ಅದು ತುಂಬ ಚೆನ್ನಾಗಿ ನಡೀತದೆ. ಓಕೆ, ತುಂಬ ಜನ ಕೇಳ್ತಾ ಇದ್ರು ಐವಿಎಲ್ ಮಾಡಿ, ಐವಿಎಲ್ ಮಾಡಿ ನಮ್ಗೆ ಅಂತಾನ? ಹೌದು, ಮೈಸುಟ್ಟು ಐವಿಎಲ್ ಮಾಡಿ ಚಂದ್ರಪ್ಪ. ಓಕೆ ಅಂತ ಒಂದು 2 ವರ್ಷದಿಂದ ಕೇಳ್ತಾ ಇದ್ದಾರೆ. ಓಕೆ, ಅದು ಇವಾಗ ಕಾಲ ಕೂಡ ಬಂತು. ವೆಜ್ಜು ನಾನ್ವೆಜ್ ಎಲ್ಲ ಸಿಗುತ್ತಾ? ವೆಜ್ಜು ಬಂದು ಟಿಫನ್ ಮಾತ್ರ ವೆಜ್ ಸಿಕ್ಕುತ್ತೆ. ಮಿಕ್ಕಿದ್ರೆ ನಾನ್ ವೆಜ್ನ? ಮಿಕ್ಕಿದ್ರೆ ಊಟ ಅಲ್ಲ, ನಾನ್ ವೆಜ್ಜು ಟಿಫನ್ನು, ವೆಜ್ಜು ನಾನ್ ವೆಜ್ ಎರಡೂ ಸಿಕ್ಕುತ್ತೆ. ಓಕೆ, ಊಟ ಬರೀ ನಾನ್ ವೆಜಿಟೇರಿಯನ್. ಹೌದಾ? ಜಾಸ್ತಿ ಅಂದರೆ ಮೇನ್ ನಾನ್ ವೆಜಿಟೇರಿಯನ್ ಊಟ. ಓಕೆ ಓಕೆ, ಬಿರಿಯಾನಿ ಪಲಾವ್ ಇದೇನೇನಾ? ಆಮೇಲೆ ಓದೋ ಎಪಿಸೋಡಲ್ಲಿ ನಾನು ಹೇಳಿದ್ದೆ ಹೋಟ್ಲು ಹೆಸರು ಕೇಳಿ ಹೇಳಿಲ್ಲ ನೀವು ಅಂತ ಕೇಳಿದರು. ಹೌದು, ಹೋಟ್ಲ್ ಹೆಸರೇ ಇಕ್ಕಿರಲಿಲ್ಲ ಅವನ್ನ ಇನ್ನೂ. ಓಕೆ, ಇವಾಗ ಹೆಸರು ಇಕ್ಕಿದ್ದೀನಿ. ಓಕೆ, ಹೋಟ್ಲು ಓಪನ್ನೂ ಆಗಿದೆ. ಏನು ಚೆನ್ನಾಗಿ ನಡೀತಾ ಇದೆ? ಹೆಸರು ಕೇಳಿದ್ರೆ ನೀವು ನಡ್ಕೋಬಿಡ್ತೀವಿ. ನಾವು ನಡ್ಕೋಗೋದಲ್ಲ ಹೇಳಿ, ತುಂಬ ಆಶ್ಚರ್ಯ ಬೀಳ್ತೀರಾ ಹೇಳಿ. ಒಗ್ಗರಣೆ ಡಬ್ಬಿ ಚಂದ್ರಪ್ಪ ಹೋಟೆಲ್.
ಇದು ಕಬ್ಬನಪೇಟೆ ಚಂದ್ರಪ್ಪ ಹೋಟೆಲ್ ಒಂದು ಮಗಡಿ ರೋಡ್ ಅಲ್ಲಿ ಇರೋದು ಓಕೆ ಸುಂಕಿದಗಟ್ಟಲೆ ಓಕೆ ಮೈಸೂರು ರೋಡ್ ಅಲ್ಲಿ ಪುನೀತ್ ಪರಂ ಎದುರುಗಡೆ ಓಕೆ ಪುನೀತ್ ರಾಜಕುಮಾರ್ ಪರಂ ಎದುರುಗಡೆ ಓಕೆ ಬೆಂಗಳೂರಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ಓಕೆ ಬಿಡದಿಂದ 10 ಕಿಲೋಮೀಟರ್ ಆಗುತ್ತೆ ಆಕಡೆಯಿಂದ ಬಂದ್ರೆ ಓಕೆ ಪುನೀತ್ ಪರಂ ಎದುರುಗಡೆನೇ ಓಕೆ ಒಗರಣೆ ಡಬ್ಬಿ ಚಂದ್ರಪ್ಪ ಹೋಟೆಲ್ ಫ್ಯಾಮಿಲಿ ರೆಸ್ಟೋರೆಂಟ್ ನಾಟಿ ಸ್ಟೈಲ್ ಎಲ್ಲಾ ನಾಟಿ ಅಡಿಗೆ ಫ್ಯಾಮಿಲಿ ಇವರು ಬರಬಹುದಾ ಫುಲ್ ಫ್ಯಾಮಿಲಿನೇ ಬರಬಹುದು ಏನು ತೊಂದರೆ ಏನಿಲ್ಲ ಅಲ್ಲ ಯಾಕಂದ್ರೆ ನಾನ್ ವೆಜ್ ಹೋಟೆಲ್ ಅಂದ್ರೆ ಯಾವಾಗಲೂ ಪಕ್ಕದಲ್ಲಿ ಬೇರೆ ಏನೋ ಇಟ್ಕೊಂಡು ಬಿಟ್ಟಿರ್ತಾರೆ ಫ್ಯಾಮಿಲಿ ಬರಕ ಆಗಲ್ಲ ಅಂತ ಆ ತರ ಇಲ್ಲ ಬೇರೆ ಏನೋ ಇದ್ಕೊಳ್ಳಿ ನಮ್ಮ ಹೋಟೆಲ್ ಅಲ್ಲಿ ಬರೀ ಊಟ ಮಾತ್ರ ಇದೆ ಒಳ್ಳೆ ಊಟ ಒಳ್ಳೆ ಊಟ ಸಿಗುತ್ತೆ ಓಕೆ ಬರಬಹುದು ನಮಗೆ ಇರಬಹುದು ಯಾವುದೇ ಡಿಸ್ಟರ್ಬ್ ಇಲ್ಲ ಅಲ್ಲಿ ಒಳ್ಳೆದು ಸ್ವಲ್ಪ ಮಸರಾಗ್ತಾ ಇದೀನಿ ಹಾಕಿ ಸರ್ ಅಂದ್ರೆ ಈ ತುಂಬಾ ಜನಕ್ಕೆ ಏನಂದ್ರೆ ಮದ್ದೂರಲ್ಲಿ ಟಿಫನ್ ತಿನ್ನಬೇಕು ಮದ್ದೂರಲ್ಲಿ ಊಟ ಮಾಡಬೇಕು ಅಂತ ಯಾಕಂದ್ರೆ ಅರ್ಧ ಸವಿದಿರುತ್ತೆ ದಾರಿ ಅಂತ ಇದು ತುಂಬಾ ಹತ್ರ ಆಗಲಿಲ್ವಾ ಬೆಂಗಳೂರಿಗೆ ಬೆಂಗಳೂರು ಹತ್ರ ಏನಕ್ಕೆ ಮಾಡಿದೆ ಅಂದ್ರೆ ತುಂಬಾ ದೂರ ನಾ ಮಾಡಿದಾಗ ಬೆಂಗಳೂರು ಬರಕಾಗಲ್ಲ ಓಹೋ ಬೆಂಗಳೂರು ಬರೋದಕ್ಕೆ ಒಂದು 20 ಕಿಲೋಮೀಟರ್ ದೂರ ಅಷ್ಟೇ ಬೆಂಗಳೂರಿಂದ 20 ಕಿಲೋಮೀಟರ್ ಆಗುತ್ತೆ ಕರೆಕ್ಟ್ ಆಗಿ ಈಗ ಹೈವೇಲಿ ಮಾಡಿದ್ರೆ 24 ಗಂಟೆ ಯಾವಾಗಲೂ ಸಿಕ್ತಾನೆ ಇರಬೇಕು ಯಾವ ಎಷ್ಟು ಗಂಟೆಗೆ ಓಪನ್ ಎಷ್ಟು ಗಂಟೆಗೆ ಕ್ಲೋಸ್ ಬೆಳಗ್ಗೆ 8 ಗಂಟೆಗೆ ಓಪನ್ 7:30 ಇಂದ 8 ಗಂಟೆ 7:30 ಸ್ಟಾರ್ಟ್ ಮಾಡ್ತೀವಿ 8 ಗಂಟೆ ಬಂದ್ರೆ ಒಳ್ಳೆಯದು ಓಕೆ 8 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಇರುತ್ತೆ ದೋಸೆ ಕಾಲ್ ಸೂಪು ದೋಸೆ ತಲೆ ಮಾಂಸ ಬೆಳಗ್ಗೆ ಟಿಫನ್ ಗೆ ದೋಸೆ ತಟ್ಟೆ ಇಡ್ಲಿ ಕಾಲ್ ಸೂಪು ನಾಟಿ ಕೋಳಿ ಸಾರು ಓಹೋ ನೀರು ದೋಸೆ ವೆರಿ ಗುಡ್ ಬಿಡಿ ಚಿಕನ್ ಬಿರಿಯಾನಿ ತಲೆ ಮಾಂಸ ಮಾರ್ನಿಂಗ್ ಬೊಟ್ಟಿ ಗೊಜ್ಜು ಬೆಳಗ್ಗೆನೆ ಹೆಂಗೆ ಮಧ್ಯಾಹ್ನ ಹೆಂಗೆ ಮಧ್ಯಾಹ್ನ ಅಂತ ಹೇಳಕಾಗಲ್ಲ ಸರ್ ಅಷ್ಟ ಐಟಂ ಇದು ನಾವು ಒಗ್ಗರಣೆ ಡಬ್ಬಿನಲ್ಲಿ ನಿಮಗೆ ಇದುವರೆಗೂ ಏನು ಮಾಡ್ಕೊಟ್ಟಿದ್ದೀನೋ ಎಲ್ಲ ಸಿಗುತ್ತಲ್ಲ ಅಷ್ಟು ಐಟಂನ ಬರೀ ಮುರಳಿಯವ್ರಿಗೆ ಮಾತ್ರ ಮಾಡ್ಕೊಡ್ತಿದ್ದೆ ಚಂದ್ರಪ್ಪ ಅಂತ ತುಂಬ ಜನ ಪೇಚಾಡ್ತಾ ಇದ್ರು ಪಾಪ ಇವಾಗ ಎಲ್ಲಾನು ನಿಮಗೂ ಮಾಡ್ಕೊಡ್ತೀನಿ ಬನ್ನಿ ಸರ್ ಅಂತ ಕರೀತಾ ಇದ್ದೀನಿ ಪ್ರತಿ ಒಂದು ಐಟಂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಟೈಮ್ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಳ್ಳೆ ಕೆಲಸ ಈ ಟೊಮೆಟೊ ಸ್ವಲ್ಪ ಟೇಸ್ಟ್ ಮಾಡ್ತೀರಾ ಅಂಗಡಿಲಿ ಯಾರು ಇರ್ತಾರೆ ನೀವು ಇರ್ತೀರೇನೋ ಈಗ ಜಾಸ್ತಿ ಆ ಹೋಟ್ಲಲ್ಲಿ ನಾನೇ ಇರೋದು ಅಡುಗೆ ಕೆಲಸ ನೀವು ಬಿಟ್ಬಿಟ್ರೆ ಅಡುಗೆ ಕೆಲಸ ಬಿಡೋಕ್ಕಾಗತ್ತಾ ಅದನ್ನು ಆವಾಗಿಂದ ನಾವು ನಡೆಸ್ಕೊಂಡ್ಬಂದಿರೋದು ಹೆಂಗೆ ಮಾಡ್ತೀರಿ ಸ್ವಲ್ಪ ಶ್ರಮ ತಗೋಬೇಕಾಗತ್ತೆ ಮಾಡ್ತೀವಿ ಹೇಳಿ ಕಡೆ ಮಾಡೋದು ಕಷ್ಟ ಆಗಲ್ವೇ ಜಾಸ್ತಿ ಮಾಡಲ್ಲ ಹ್ಞೂ ಸ್ವಲ್ಪ ಇಂಪಾರ್ಟೆಂಟು ನಿಮ್ಮಂಥವ್ರದ್ದು ಇಂಪಾರ್ಟೆಂಟಾಗಿ ಇರುವಂಥದ್ದನ್ನ ಒಪ್ಕೊಂಡು ಮಾಡ್ತೀನಿ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಅಂದರೆ ಮದುವೆ ಇದೆಲ್ಲ ಜಾಸ್ತಿ ಮಾಡೋಕೆ ಹೋಗಲ್ಲ ಇವಾಗ ಮದುವೆ ಮಾಡ್ತೀನಿ ಬೀಗ್ರ ಊಟಗಳು ಮಾಡ್ತೀನಿ ಒಂದು 100 ಜನಕ್ಕೆ 200 ಜನಕ್ಕೆ 300 ಜನಕ್ಕೆ ಮಾಡಲ್ಲ ದೊಡ್ಡ ದೊಡ್ಡದು ಹೌದು 5,000 6,000 ಜನ ಮಾತ್ರ ಇನ್ಮೇಲೆ ಕೃಷ್ಣಂದ್ರಪ್ಪ ಇದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಮಾಡಲ್ಲ ಇರೋದು ಹೇಳ್ಬಿಡ್ತೀನಿ ಒಳ್ಳೆ ಕೆಲಸ ಸ್ವಲ್ಪ ರುಬ್ಕೊಳ್ತೀನಿ ಓಕೆ ಟೊಮೆಟೊನ ರುಬ್ಕೊಳ್ತಾ ಇದ್ದಾರೆ ಮಸಾಲೆ ಮಟನನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ ಟೊಮೆಟೊನ ಟೊಮೆಟೊ ಹಾಕ್ಬಿಡಿ ಹಾಕ್ಬಿಡಿ ರುಬ್ಬಿರೋ ಟೊಮೆಟೊ ಹಾಕಿದ್ದೀನಿ ಓಕೆ ಸರ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮಸಾಲೆ ಮಟನ್ ಅನ್ನ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪ ಅವರು ಎಲ್ಲಾನು ತೋರಿಸಿದೀವಿ ನಾವು ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವರ ಅಚ್ಕಾರ್ ಪುಡಿಯನ್ನ ಯೂಸ್ ಮಾಡ್ತಾ ಇದೀವಿ ಹಾಕದ ಸರ್ ಓಕೆ ಸರ್ ಓಕೆ ಧನಿಯಾ ಪುಡಿ ಬೇಕಾ ಧನಿಯಾ ಪುಡಿ ರವಿಯವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಓಕೆ ಮಸಾಲೆ ಮಟನ್ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಆ್ಯಕ್ಚುಲಾಗಿ ಏನಂದರೆ ರುಬ್ಕೊಳ್ಳೋದು ಒಂದೇ ಇದ್ದಿದ್ದು ಏನದು ಟೊಮೆಟೊ ಅದನ್ನು ಬೇಕಾದ್ರೆ ಹಂಗೆ ಹಾಕ್ಕೋಬೋದು ಇದೇನಂದರೆ ಸ್ವಲ್ಪ ಬಾಯಿಗೆ ಬಾಯಿಗೆ ಸಿಗಲ್ಲ ಅಂತೇಳಿ ಯಾಕಂದರೆ ಇದು ಈ ಮಟನ್ ಉದ್ದೇಶ ಏನಂತೇಳಿದ್ರೆ ಕರೆಂಟ್ ಇಲ್ಲದೆ ಇದ್ರೂ ಸಹ ಮಟನ್ನ ಮಾಡ್ಕೋಬೋದು ಅನ್ನೋ ಉದ್ದೇಶ ಅಷ್ಟೇನೆ ಇಲ್ಲೇನೋ ಮಿಕ್ಸಿ ಇದೆ ಟೊಮೆಟೊ ರುಬ್ಬಾಕಿದ್ದೀವಿ ಇಲ್ಲಾಂದ್ರೆ ಹಂಗೇನೆ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಎಷ್ಟು ವಿಜಿಲ್ ಕೂಗಿಸ್ಕೋಬೇಕು ಇವಾಗ ಒಂದು 3 ವಿಜಿಲು ಕೂಗಿಸ್ಕೊಂಬೋಣ ಮಟನ್ ಅಂದ್ರೆ 3-4 ಕೂಗಿಸ್ತೇ ಒಳ್ಳೇದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಸಾಲೆ ಮಟನ್ ಅನ್ನ ಮಾಡಿ ತೋರಿಸ್ಕೊಡ್ತಾ ಇದಾರೆ ಕಬ್ಬನಪೇಟೆಯ ಖ್ಯಾತಿ ಚಂದ್ರಪ್ಪ ಅವರು ಇದು 3 ವಿಜಿಲ್ ಕೂಗಬೇಕು ಸ್ವಲ್ಪ ಎಣ್ಣೆ ಹಾಕ್ಬಿಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿಯನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಮಸಾಲಾ ಮಟನ್ ಏನು ಸ್ವಲ್ಪ ಇದು ಇದು ಮಾಡಿಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಹಾಕ್ಬಿಡೋದು ಅಷ್ಟೇ ಹಸಿ ಮೆಣಸಿಗೆ ಹಾಕ್ತಾ ಇದ್ದೀನಿ ಹ್ಞೂ ಹಾಕಿ ಸರ್ ಆಹಾ ಹಾ ಖಾರ ಖಾರ ಮಸಾಲ ಮಟನ್ ಹ್ಞೂ ಸ್ವಲ್ಪ ಪುದೀನ ಪುದೀನ ಹ್ಞೂ
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಓಕೆ ಸ್ವಲ್ಪ ಗರಂ ಮಸಾಲಾ ಕೊಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ರವಿ ಅವರ ಗರಂ ಮಸಾಲಾ ಸರ್ 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 ಪೆಪ್ಪರ್ ಪೆಪ್ಪರ್ ಪೌಡರ್ ಬೇಕಾ ಅಷ್ಟೇ ಆಯ್ತು ಮಸಾಲೆಯ ಮಾಂಸ ಇದೆಲ್ಲ ರುಬ್ಕೊಳ್ಳೋದು ಏನು ಗ್ಯಾರಂಟಿ ಇಲ್ಲ ನೀವು ಹೇಳಿದ್ರೆ ಟೊಮಾಟೋ ಒಂದು ಹಂಗೆ ಹೆಚ್ಚು ಹಾಕೋಬಹುದು ಇದಕ್ಕೆ ತುರಿದ್ಬಿಟ್ಟು ಹಾಕೋಬಹುದು ಹಂಗೇನೆ ತುರಿಯೋದ್ರಲ್ಲಿ ತುರಿದ್ಬಿಟ್ರೆ ಸಾಕು ತರದ್ಬಿಟ್ಟ ಸರ್ ಕೊಬ್ಬರಿ ಕೊಬ್ಬರಿ ಒಣಕೊಬ್ಬರಿ ತುರಿತೀವಲ್ಲ ಅದ್ರಲ್ಲಿ ತುರಿದ್ಬಿಟ್ಟು ಹಾಕಿದ್ರು ಆಯ್ತು ಇಲ್ಲ ಸಣ್ಣ ಕಚ್ಚಿಬಿಟ್ರೆ ಹಾಕಿದ್ರು ಆಯ್ತು ಇಲ್ಲ ಬೇಯಿಸ್ಬಿಟ್ಟು ಇಸ್ಬಿಟ್ರು ಹಾಕಿದ್ರು ಆಗುತ್ತೆ ಕರೆಂಟ್ ಇಲ್ಲ ಅಂದ್ರೆ ಓಕೆ ಕರೆಂಟ್ ಇಲ್ದಿರ ಮಾಡ್ಕೊಳ್ಳೋಂತ ಒಂದು ಮಟನ್ ಇದು ಮಸಾಲಾ ಮಟನ್ ಚಪಾತಿಗೆ ರೊಟ್ಟಿ ಚಪ್ಪು ಪರೋಟಾಗೆ ಮಟನ್ ಬೆಂದಿದ್ಯಾ ಬೆಂದಿದೆ ಸರ್ ಬೆಂದಿದೆಯಲ್ಲ ಆಗಿದೆ ಸರ್ ಈಗ ಹಾಕೋಣ ಮಸಾಲೆ ಮಟನ್ ಗೊಜ್ಜು ರೆಡಿ ಇದೆ ಮಸಾಲೆ 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 ಮಟನ್ ಅನ್ನು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ರವೋಜನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ಮಸಾಲೆ ಮಟನ್ ಮಾಡ್ಕೊಳ್ಳಿ ಮಸಾಲೆ ಮಟನ್ ಮಾಡುವ ವಿಧಾನ ಒಂದು ಕುಕ್ಕರ್ ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಚಕ್ಕೆ ಲವಂಗ ಏಲಕ್ಕಿ ನೆನೆಸಿದ ಪಲಾವ್ ಎಲೆ ಈರುಳ್ಳಿ ಅರಿಶಿನ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಟನ್ ಹಾಕಿ ಬಾಡಿಸಿ ಮೊಸರು ರುಬ್ಬಿಕೊಂಡ ಟೊಮ್ಯಾಟೊ ಉಪ್ಪು ಅಚ್ಚಖಾರದ ಪುಡಿ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಮೂರು ವಿಷಲ್ ಕೂಗಿಸಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಹಸಿಮೆಣಸಿನಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಕಾಳು ಮೆಣಸಿನ ಪುಡಿ ಹಾಕಿ ಹುರಿದು ಬೇಯಿಸಿಕೊಂಡ ಮಟನ್ ಹಾಕಿ ಬಾಡಿಸಿ ಈಗ ಮಸಾಲೆ ಮಟನ್ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಟಾಲೆ ಮಸಾಲೆ ಮಟನ್ ಅನ್ನು ಮಾಡಿಕೊಟ್ಟಿದ್ದಾರೆ ಚಂದ್ರಪ್ಪನವರು ಚೆನ್ನಾಗಿದೆಯಾ 100% ಚೆನ್ನಾಗಿರುತ್ತೆ ಸರ್ ಇದು ಹೌದಾ ಬೆಂದಿದೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತಲ್ಲ ಸ್ಪೂನ್ ಇವ ಲಿಕ್ಕದಾಗಿ ಗೊತ್ತಾಗುತ್ತೆ ಬೆಂದಿದೆಯಿಲ್ಲ ಅನ್ನೋದು ಓಕೆ ನಾವೇನು ಕೈಯಲ್ಲಿ ಮುಟ್ಟೋದೇ ಬೇಕಾಗಿಲ್ಲ ಮಟನ್ನು ನಾನು 15 kg ಒಳಗಿದ್ದರೆ ಯಾವಾಗೂ ಕುರಿಗಳು ಚೆನ್ನಾಗಿ ಬೇಯುತ್ತೆ ಒಂದು 3 ಕೂಗು 4 ವಿಷಲ್ಲೇ ಕೂಗ್ಬಿಡ್ತದೆ ಇಲ್ಲ ಅಂದರೆ ನಾವು 4 ಕೂಗು ಕೂಗಿಸ್ಕೊಳಿ 5 ಕೂಗು ಕೂಗಿಸ್ಕೊಳಿ ಅಂತ ಹೇಳ್ತೀವಿ ಅವ್ರು 10 ಕೂಗು ಕೂಗಿಸ್ರು ಕೆಲವು ಮಟನ್ ಬೇಯಲ್ಲ ಅವಾಗ ನಮ್ಮನ್ನ ಬೈಕೊಂಡು ನಾವೇನು ಮಾಡೋಕ್ಕಾಗಲ್ಲ ಬಲ್ತಾಗಿದ್ರು ಮಟನ್ನು ಈ ರೀತಿ ಮಟನ್ ಇದ್ದಾಗ 4 ಕೂಗು 3 ಕೂಗು ಸಾಕು ಮಸಾಲೆ ಮಟನ್ ಅನ್ನು ಮಾಡಿಕೊಟ್ಟಿದ್ದಾರೆ ಚಂದ್ರಪ್ಪ ಮತ್ತೇನು ಸಮಾಚಾರ ಈ ಮಸಾಲೆ ಮಟನ್ ನಿಮ್ಮ ಹೋಟ್ಲಲ್ಲಿ ಸಿಗುತ್ತಾ ಖಂಡಿತ ಸಿಗುತ್ತೆ ಸರ್ ಹೌದಾ 100% ನಾನು ಹೇಳಿದ್ನಲ್ಲ ಒಗ್ಗರಣೆ ಡಬ್ಬಿನಲ್ಲಿ ಏನು ತೋರಿಸಿದ್ನು ಅದನ್ನೆಲ್ಲ 80% ಕೊಡ್ತೀನಿ ಮತ್ತು ಕೆಲವು ಐಟಮ್ಗಳು ಏನು ಓಡಲ್ಲ 100% ಇಂಥವು ಐಟಮ್ಗಳೆಲ್ಲ ಕೊಡ್ತೀವಿ ಲೈವಲ್ಲಿ ಮಾಡಿಕೊಡ್ತಾ ಇದ್ದೀವಿ ಅಂತ ಇಂಥವೆಲ್ಲ ಆರಾಮಾಗಿ ಮಾಡ್ಕೊಡ್ಬೋದು ಮಾಡಿಕೊಡ್ತೀವಿ ಯಾಕಂದರೆ ಟೂರಿಸ್ಟ್ನಲ್ಲಿ ಬರೋರು ಒಗ್ಗರಿಗೆ ಬರೋರಿಗೆ ಇದೆಲ್ಲ ಒಂದು ಅದರಲ್ಲಿ ವಂಡ್ರಲ್ಲಾಗಿ ಬರ್ತಾರಲ್ಲ ವಂಡ್ರಲ್ಲ ಬರೋರು ಅಲ್ಲಿಂದ 1 ಕಿಲೋಮೀಟ್ರು ನಮ್ಮ ಹೋಟ್ಲು ಬಿಟ್ಟರೆ ನೆಕ್ಸ್ಟ್ ವಂಡ್ರಲ್ಲ 1 ಕಿಲೋಮೀಟ್ರ್ ಆಗುತ್ತೆ ವಂಡ್ರಲ್ಲ ಅಷ್ಟೇ ವಂಡ್ರಲ್ಲಿ ಬರೋರೆಲ್ಲ ತುಂಬ ಜನ ಬರ್ತಾ ಇದ್ದಾರೆ ನಮ್ಮ ಹೋಟ್ಲಿಗೆ ಈಗ ಓಹೋ ಅವರೇ ಜಾಸ್ತಿ ಶನಿವಾರ ಭಾನುವಾರ ಬಂದರೆ ತುಂಬ ಕಸ್ಟಮರ್ ಅಂದರೆ ವಂಡ್ರಲ್ಲಿ ಹೋದರೆ ತುಂಬ ಖುಷಿ ಬೀಳ್ತಾ ಇದ್ದಾರೆ ನಮ್ಗೆ ಈ ಹೋಟ್ ಈ ಥರ ಹೋಟ್ಲು ಫ್ಯಾಮಿಲಿ ರೆಸ್ಟೋರೆಂಟ್ ಎಲ್ಲೂ ಇರಲಿಲ್ಲ ಇಲ್ಲಿ ನಿಮ್ದು ಆದ್ಮೇಲೆ ಅಂದ್ರೆ ನಮ್ಗೆ ತುಂಬ ಖುಷಿ ವಾರ ವಾರ ವಂಡ್ರಲ್ಲಿಗೆ ಬರಬೇಕು ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಬಂದಲ್ಲಿ ಅಯ್ಯೋ ವಾರ ವಾರ ವಂಡ್ರಲ್ಲಾಗಿ ಬರ್ತಿರೋ ಬಿಡ್ತಿರೋ ಪ್ರತಿದಿನ ನಮ್ಮ ಹೋಟ್ಲಿಗೆ ಬನ್ನಿ ಅಂತ ಹೇಳ್ಬೇಕಿದ್ವಿ ಅಲ್ಲಿ ಬಂದ್ಮೇಲೆ ಅಲ್ಲಿ ಬಂದೇ ಬರ್ತಾರೆ ಬಿಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪ ಅವರು ಬಂದಿದ್ದಾರೆ ಒಂದು ಮಸಾಲೆ ಮಟನ್ ಅನ್ನು ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ ಜೊತೆಗೆ ಒಂದು ಹೊಸ ರೆಸ್ಟೋರೆಂಟ್ ಅನ್ನು ಓಪನ್ ಮಾಡಿದ್ದಾರೆ ಮೈಸೂರು ರೋಡ್ನಲ್ಲಿ ಬಿಡದಿ ಆದ ತಕ್ಷಣನೇ ನಿಮ್ಗೆ ಇನ್ನೇನು ವಂಡ್ರಲ್ಲಾ ಸಿಗ್ತಾ ಇದೆ ಅನ್ನೋಕ್ಕಿಂತ 1 ಕಿಲೋಮೀಟ್ರ್ ಹಿಂಭಾಗದಲ್ಲಿ ಎಡಭಾಗಕ್ಕೆ ಅದ್ಭುತವಾಗಿರುವಂಥ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ನಾಟಿ ಶೈಲಿಯ ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನು ಓಪನ್ ಮಾಡಿದ್ದಾರೆ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಕಬ್ಬನ್ಪೇಟೆಯಲ್ಲಿ ಏನು ನಮ್ಮ ಚಂದ್ರಪ್ಪ ಅವ್ರ ಫೋಟೋಗಳು ಹಾಕ್ಕೊಂಡು ಅದ್ಭುತವಾಗೆಲ್ಲ
ಡೆಕೋರೇಷನ್ ಮಾಡಿ ಇಟ್ಬಿಟ್ಟಿದ್ದಾರೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಓಹೋ ಇದು ಚಂದ್ರಪೌರದೇ ಹೋಟ್ಲು ಅಂತ. ಹೋಗುತ್ತೆ ವಿಸಿಟ್ ಮಾಡಿಕೊಂಡು ಒಳ್ಳೆ ರುಚಿನ ಸವಿ ಬಹುದು ಅಂತ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಚಂದ್ರಪ್ಪ, ಒಳ್ಳೆ ಮಸಾಲೆ ಮಟನ್ ಮಾಡಿದ್ದೀರಾ. ಥ್ಯಾಂಕ್ ಯು. ಇದೊಂದು ತಿಂದ ಖಾಲಿ ಮಾಡ್ತೀವಿ. ಹೋಟ್ಲಿಗೆ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಬರ್ತಾ ಇದ್ದೀನಿ ಸಂಡೇ. ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದೀವಿ. ದಯವಿಟ್ಟು ಖಂಡಿತ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಮಸಾಲೆ ಮಟನ್ ಒಂದು ಸರಿ ತಿಂದರೆ ಸಾಕು, ತಿನ್ನಬೇಕು ಅನಿಸ್ತಾ ಇರುತ್ತೆ ಬ್ಯಾಚುಲರ್ಗಳಿಗೆ. ಇದು ಬ್ಯಾಚುಲರ್ ಅಡುಗೆ ಇದು, ಯಾಕಂದರೆ ಕರೆಂಟ್ ಇಲ್ಲದೆ ಇರಬೇಕಂದ್ರೆ ಮಟನ್ ತಿನ್ನಬೇಕು ಅಂದಾಗ ರುಬ್ಕೋಬೇಕು ಮಾಡ್ಕೋಬೇಕು ಅನ್ನೋ ಸೀನೇ ಇಲ್ಲ. ಆದರೂ ಮಟನ್ನು ಮಸಾಲ ಮಾಡಿಕೊಂಡು ಮುದ್ದೆಗಿದೆ ತಿನ್ಕೊಂಡು ಅನ್ನಗಿನ ತಿನ್ಕೊಂಡು ಜಾಲಿಯಾಗಿರ್ಬೋದು. ಓಕೆ, ಇದನ್ನ ತಿಂದು ಖಾಲಿ ಮಾಡಬೇಕು. ಸಾಕಷ್ಟು ಜನ ಬರ್ತಾ ಇರ್ತಾರೆ ನಮ್ಮ ಮನೆ ಕೈ ರುಚಿ ನೋಡಿ ಮುರುಳಿ ಅಂತ ಇರ್ತಾರೆ, ಅವ್ರ ಮನೆ ಕೈ ರುಚಿ ನಾವು ನೋಡ್ತಾ ಇರ್ತೀವಿ. ಇವತ್ತು ವಿಶೇಷವಾಗಿ ಗಂಗಾವತಿಯಿಂದ ಬಂದಿದ್ದಾರೆ, ಅವ್ರ ಪರಿಚಯ ಮಾಡಿಕೊಂಡು ಅವರ ಕೈ ರುಚಿ ನೋಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಶಿರೀಶಾ. ಶಿರೀಶಾ ಅವರ ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್. ಎಷ್ಟು ಜನ ಮಕ್ಕಳಿರಿ? ಒಂದೇ ಮಗಳು. ಒಂದೇ ಮಗಳು ಏನ್ ಮಾಡ್ತಾ ಇದ್ರಿ? ಸೆಕೆಂಡ್ ಇಯರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ರಿ ಶಿರೀಶಾ? ಚಿಕನ್ ಫ್ರೈ. ಚಿಕನ್ ಫ್ರೈ ಮಾಡಕ್ಕೆ ಗಂಗಾವತಿಯಿಂದ ಬಂದ್ರಿ ನೀವು? ಎಲ್ಲಿ ಗಂಗಾವತಿಲಿ ನೀವು? ಗಂಗಾವತಿನಲ್ಲಿ ಚೆಳ್ಳೂರ್ ಕ್ಯಾಂಪ್ ಅಂತ. ಚೆಳ್ಳೂರ್ ಕ್ಯಾಂಪ್ ಅಲ್ಲಿ ಇದ್ದೀರಾ? ಓಕೆ, ಚಿಕನ್ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಆಂಧ್ರ ಶೈಲಿಯ ಚಿಕನ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಟ್ಟೆ, ಅನಾನಸ್ ಹೂ, ಲವಂಗ, ಮೊಗ್ಗು, ಬೆಳ್ಳುಳ್ಳಿ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಚಿಕನ್ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ರೆ ಒಳ್ಳೆ ಚಿಕನ್ ಫ್ರೈ ಅನ್ನ ಮಾಡಿ ನಮಗ್ ಕೊಡ್ತಾ ಇದಾರಂತೆ. ಚೆನ್ನಾಗಿರುತ್ತ ಫ್ರೈ ಇದು? ನಿಮ್ಮಲ್ಲಿ ಯಾರಿಗೆ ಇಷ್ಟ? ಎಲ್ಲರಿಗೂ ಇಷ್ಟ ರೀ. ಇಷ್ಟ ಹೇಳ್ರಿ ಫಸ್ಟ್. ನಿಮ್ಮ ಮಗಳಿಗೆ ಇಷ್ಟ ನೋಡ್ರಿ? ಮಗಳಿಗೆ, ನಮ್ಮ ಮನೆಯವರಿಗೆ. ನಿಮ್ಮ ಮಗಳಿಗೆ ಸೋನಿಯಾ ಅಂತ ಹೇಳಿದ್ರೆ ಅಮ್ಮ ಮಾಡೋದು ಇಷ್ಟ ನಿಮ್ಗೆ? ಇಷ್ಟ ಇಲ್ವಾ? ಏ, ನಿಮ್ಮ ಅಮ್ಮ ಮಾಡೋದು ಇಷ್ಟನಾ? ಸೋನಿಯಾ ಅವ್ರು ಕೇಳಿದ್ದಾರೆ ಒಳ್ಳೆ ಅದ್ಭುತವಾಗಿರುವಂತಹ ಚಿಕನ್ ಮಾಡ್ತಾರೆ ನಮ್ಮಅಮ್ಮ. ಒಂದ್ಸರಿ ಚಿಕನ್ ತಿನ್ ನೋಡಿ ಅಂಕಲ್ ಅಂತ ಹೇಳ್ತಿದ್ದಾರೆ. ನೋ ಪ್ರಾಬ್ಲಮ್ ಸೋನಿಯಾ, ಚಿಕನ್ ತಿಂದೆ ತಿಂತೀವಿ ಬಿಡ್ತೀವಾ, ಅಲ್ಲಿಂದ ಕರ್ಸ್ಕೊಂಡಿದೀವಿ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಶಿರೀಶ್ ಅವರೇ ನಿಮ್ಗೆ ಫಸ್ಟ್? ಪಾತ್ರೆ ಬಾಣ. ನಿಮ್ಮ ಯಜಮಾನರಿಗೆ ನೀವು ಮಾಡೋದೇನು ಇಷ್ಟ? ಏನ್ ಮಾಡಿದ್ರು ಪಾಪ ತಿಂತಾರೆ, ಅದ್ ಬೇರೆ ಏನ್ ಮಾಡಕ್ಕಾಗುತ್ತೆ ಅವ್ರು, ಏನ್ ಮಾಡಿದ್ರು ತಿಂತಾರೆ ಪಾಪ ಅವ್ರ ಕರ್ಮ. ಆದ್ರೂ ಶಿರೀಶಾ ಇದೊಂದೇ ನೀನ್ ಚೆನ್ನಾಗಿ ಮಾಡೋದು ಅಂತ ಹೇಳ್ತಾರೆ. ಚಿಕನ್, ನಾನ್ ವೆಜ್ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಚೆನ್ನಾಗಿ ಮಾಡ್ತೀರಾ? ಓಕೆ, ಇವಾಗ ಮಾಡಿ ಗೊತ್ತಾಗುತ್ತೆ. ಏನ್ ಕೊಡ್ಲಿ ನಿಮ್ಗೆ ನಾನು ಫಸ್ಟ್? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣದ ತುಪ್ಪವನ್ನು ಕೂಡ ಉಪಯೋಗಿಸ್ತಾ ಇದೀವಿ ನೋಡಿ. ಸಾಕ ಮಗ್ಗು. ಏನ್ ತೆಲುಗಲ್ಲಿ ನಿಂತೀರ ನೀವು? ಮಗ್ಗು. ಮೊಗ್ಗೆ ಅನ್ನೋದಾ? ಓಕೆ. ಲವಂಗ. ಇದು ಮೊಗ್ಗು, ಅದು ಅನಾನಸುವ ಲವಂಗ. ಅದ್ರೊಳಗಿದೆ ತೋಳಿ 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 ಸಾಕ್ರಿ ಎರಡು ಸಾಕಾ? ಏನಿದು? ಲವಂಗೆ ಹಾಕಿ. ಲವಂಗೆ ಓಕೆ. ಮರಾಠಿ ಮಗ್ಗು. ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಹಾಕಿ. ಮೊದ್ಲು ಕನ್ನಡ ಮಾತಾಡ್ತೀನಿ ಅಂತ ನೋಡಿದ್ರೆ ತೆಲುಗೆ ಮಾತಾಡ್ತಿರಲ್ರಿ ನೀವು? ಏ, ಬೆಳ್ಳುಳ್ಳಿ ರೀ, ಮಾತಾಡ್ತೀನಿ. ಮಾತಾಡ್ತೀರೇನೆ? ರೊಟ್ಟಿ ಇಟ್ಟು ತರ್ತೀರೇನೆ? ಜೋಳದ ರೊಟ್ಟಿ ಕೊಡ್ತೀರಾ? ಜೋಳದ ರೊಟ್ಟಿ ಬರ್ತೀನಿ ನಿಮ್ಗೆ. ಏನದು? ಸ್ವಲ್ಪ ಫ್ರೈ ಆದ್ಮೇಲೆ ಇದು ಲವಂಗ, ಮರಾಠ ಮಗು, ಅನಾನಸ್ ಹೂವನ್ನ ಹಾಕಿದ್ದಾರೆ, ಜೊತೆಗೆ ಬೆಳ್ಳುಳ್ಳಿನ ಹಾಕಿದ್ದಾರೆ. ಕರೆಕ್ಟಾ? ಹಾಕಲಿ. ಗೋಡಂಬಿ. ನೋ ರುಬ್ಬಿಂಗ? ಓಕೆ, ಚೆನ್ನಾಗಿರುತ್ತೆ. ಚೆನ್ನಾಗಿರ್ತೀನಿ ರೀ, ಗ್ಯಾರಂಟಿನೇನು ರೀ? ಮತ್ತೆ ಬೇಜಾರದ ಏನ್ ಮಾಡ್ತೀರಾ ಗಂಗಾವತಿಲಿ? ಕಿಟ್ಟಿ ಪಾರ್ಟಿ. ಕಿಟ್ಟಿ ಪಾರ್ಟಿ ಮಾಡ್ತೀರಾ? ಎಷ್ಟು ಜನ ಇದ್ದೀರಾ ನಿಮ್ ಗ್ಯಾಂಗ್? 15. 15? ಅವ್ರಿಗೆಲ್ಲ ಗೊತ್ತಾ ನೀವು ಇಲ್ಲಿ ಬಂದಿರೋದು ಅಡುಗೆ ಮಾಡಕ್ಕೆ? ಜಾವಡಿ ಆನಿಯನ್. ಆನಿಯನ್ ಹಾಕ್ತಾ ಇದ್ದೀರಾ? ಅದು ಸ್ವಲ್ಪ ಫ್ರೈ ಆದ್ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಅಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅಲ್ಲ ಬೆಳ್ಳುಳ್ಳಿ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ರೀ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ ಓಕೆ. ಆಮೇಲೆ ಮೆಣಸಿನ ಪಪ್ಪೆಲ್ಲ ಮಾಡ್ತೀರಾ? ಆಂಧ್ರ ಪಪ್ಪೆಲ್ಲ ಚೆನ್ನಾಗಿ. ನಿಮ್ ಮಗಳಿಗೆ ಏನಿಷ್ಟ ನೀವು ಮಾಡೋದು? ವೆಜ್ಜಾ ಮಗಳು? ನಾನ್ ವೆಜ್ಜಾ? ನಾನ್ ವೆಜ್ ಇಷ್ಟ. ಚಿಕನ್ ಬಿರಿಯಾನಿ. ವೆರಿ ಗುಡ್. ಸಿನಿಮಾ ಗಿನಿಮಾ ಥಿಯೇಟರ್ ಎಲ್ಲ ಉಂಟಾ ಗಂಗಾವತಿಲಿ? ಎಷ್ಟು ಥಿಯೇಟರ್ ಉಂಟು? ಒಂದು 4-5. ಅಲ್ಲ ಬೆಳ್ಳುಳ್ಳಿ ನೆಕ್ಸ್ಟ್ ಧನಿಯಾ ಪೌಡರ್. ಲೂ ಲೂ ಸೇರಿಸಿದ್ರೆ ತೆಲುಗು, ಡಾ ಡಾ ಸೇರಿಸಿದ್ರೆ ತಮಿಳು. ಅಷ್ಟೇ ತಾನೇ? ಧನಿಯಲ್ ಪುಡಿ. ಧನಿಯಲ್ ಪುಡಿ ಅದೇ. ಓಕೆ. ಆಮೇಲೆ? ಆಮೇಲೆ ಚಿಕನ್ ಹಾಕು. ಚಿಕನ್ ಹಾಕ್ಬಿಡ್ತೀರಾ? ಇದು ಚಿಕನ್ ಏನ್ ಬೇಯಿಸ್ಕೊಂಡ್ ಬಂದ್ಬಿಟ್ಟಿರ ತರ ಕಾಣ್ತಾ ಇದೆ. ಹೌದು. ಏನ್ ಮಾಡಿದಿರಾ? ಒಂದ್ ವಿಜಲ್ ಕೂಸ್ಕೊಂಡಿದ್ದೀರಾ? ಒಂದು ವಿಜಲ್. ಏನು? ಒಂದು ಎರಡು. ಏನೇನ್ ಹಾಕಿದಿರಾ ಚಿಕನ್? ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಉಪ್ಪು, ಅರಿಶಿನ, ಸ್ವಲ್ಪ ಖಾರನೂ ಹಾಕೋಬಹುದು, ಹಾಕಿಲ್ಲ ನಡೀತು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದಾರೆ, ಸ್ವಲ್ಪ ಅರಶಿನ ಪುಡಿ ಹಾಕಿದ್ದಾರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಎರಡು ವಿಜಲ್ ಕೂಗಿಸ್ಕೊಂಡಿರುವಂತ ಚಿಕನ್ ಇಲ್ಲಿ ತಂದಿದ್ದಾರೆ ಶಿರೀಶ್ ಅವರು.
ನಿಮ್ಮ ಅಮ್ಮನ ಮನೆಯಲ್ಲಿ ಚೆಳ್ಳೂರು ಕ್ಯಾಂಪಸ್ ನಿಮ್ಮ ಅಮ್ಮನ ಮನೆ ಅಲ್ಲೇನಾ ಯಜಮಾನ್ ರೂರು ಅದೇನಾ ಹಾ ಅದೇ ನೀ ಓದಿದ್ದು ಹುಟ್ಟಿ ಬೆಳೆದಿಲ್ಲ ಅಲ್ಲೇನಾ ಮುಗಿದ ಕತೆ ಯಜಮಾನ್ ಏನು ಮಾಡ್ತಾರೆ ಬಿಸಿನೆಸ್ ಏನು ಅವರ ಹೆಸರು ಶ್ರೀನಿವಾಸ್ ಶ್ರೀನಿವಾಸ್ ಅವರೇ ನಮಸ್ಕಾರ ಅಂಡಿ ಏಯ್ ನಮಸ್ಕಾರ ಸರ್ ನೋಡಿ ನಮಗೂ ತೆಲುಗು ಬಂದ್ಬಿಡ್ತು ಒಂದಸಲ ಇದು ಮುಚ್ಚಣವಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಗಂಗಾವತಿ ಚಿಕನ್ ಫ್ರೈನ ಮಾಡಿ ಕೊಡಕ್ಕೋಸ್ಕರ ಬಂದಿದ್ದಾರೆ ಸಿರೀಶ್ ಅವರು ಗಂಗಾವತಿ ತರಂ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದ್ಭುತವಾಗಿರುವಂತ ಸ್ವಲ್ಪ ಆಂಧ್ರ ಸ್ವಲ್ಪ ಗಂಗಾವತಿ ಎಲ್ಲ ಮಿಕ್ಸ್ ಒಂದು ಚಿಕನ್ ಅನ್ನ ಮಾಡಿ ತೋರಿಸ್ತಿದ್ದಾರೆ ಆಂಧ್ರ ತನ ಇದು ಪಕ್ಕ ಆಂಧ್ರ ತನ ಇದು ನೋಡಿ ಹೆಂಗ ಹೇಳ್ತಾರೆ ಗಂಗಾವತಿ ಸುಳ್ಳು ಬೇಡ್ರಿ ಅದು ಆಂಧ್ರದಲ್ಲಿ ಇಲ್ಲ ರೀ ಗಂಗಾವತಿ ಇಷ್ಟ ನಮಗೆ ಇಷ್ಟನಾ ಎಷ್ಟು ನಿಮಿಷ ಬೇಯಿಸಬೇಕಾಗುತ್ತೆ 1 ನಿಮಿಷ 1 ನಿಮಿಷ ಸಾಕ ಇವಾಗ ಸ್ವಲ್ಪ ಖಾರ अच्कार पुड़ी अच्कार पुड़ी रवि अवरा अच्कार पुड़ी नम इवत्तिन कार्यक्रमदल्लि ना बळसता इदीवि जास्ति खार तिंतीरा कडिमे खारन खार स्वल्प इरलि इल्ल साक स्वल्प इन्नेन बेकु उप्पु मल्लि कैयल्लि हाक्तीरा स्पून अल्लि हाक्तीरि कैयल्लेने हाक्तीनि कैयल्लि हाकि उप्पु पाबिडुत्ते आमेले आगल्ल रि आगल्ल एनु ओके ಬೇಜರದಾಗ ಎಲ್ಲಿಗೆ ಹೋಗ್ತೀರಿ ಗಂಗಾವತಿಲಿ ಸಿನಿಮಾ ಸಿನಿಮಾ ಆಮೇಲೆ ಗುಡಿ ಹಂಪಿ ಹತ್ತಿರ ಅಲ್ರಿ ನಮಗೆ ಹಂಪಿಗೆ ಹೋಗ್ಬಿಡ್ತೀರಾ ಒಳ್ಳೆ ಕೆಲಸ ಹಂಪಿ ಹೊಸಪೇಟೆ ಬಳ್ಳಾರಿ ಎಲ್ಲ ಹತ್ತಿರ ಅರಿ ಎಲ್ಲ ನಮಗೆ ಓಕೆ ಏನಾದ್ರು ಪರ್ಚೇಸ್ ಮಾಡಬೇಕಂದ್ರೆ ಎಲ್ಲಿಗೆ ಬರೋದು ಗಂಗಾವತಿನಲ್ಲಿ ಗಂಗಾವತಿ ಬೇಡ ಅಂದ್ರೆ ಹೊಸಪೇಟೆಗೆ ಬರೋದು ಹೊಸಪೇಟೆ ಬಳ್ಳಾರಿ ಇಲ್ಲ ಅಂದ್ರೆ ಬಳ್ಳಾರಿ ಬಳ್ಳಾರಿ ಅದು ಇಲ್ಲ ಅಂದ್ರೆ ಬೆಂಗಳೂರು ಇಲ್ಲ ಬೆಂಗಳೂರಿಗೆ ಹೋಗಲ್ಲ ಆಂಧ್ರಗೆ ಹೋಗ್ಬಿಡ್ತೀರಾ ಹೈದರಾಬಾದ್ ಬಾಳ ಅದೇ ನನಗೆ ಗೊತ್ತು ಏನು ಹಾಕಬೇಕು ಇದು ಚಿಕನ್ ಪೌಡರ್ ನೀವು ಮನೆಯಿಂದ ತಂದಿದ್ದೀರಾ ಆಕಿ चिकन मसाला पौडर इन्हें हाँ निम्ष हिंग ओके स्वल्प को इन एग् बेरे वेरी गुड वंदु पूर्ति वंदु मोट्टे मोट्टे इवाग चेन्नागी हाई फ्राई माड़बेकु हाईल बिड़ी माड़ी ಓಕೆ ಸಲ್ ಸಿಮ್ನಲ್ಲಿ ಇಡು ಸಿಮ್ನಲ್ಲಿ ಇಡಲ್ಲ ಸೆಕೆಂಡ್ ಹ್ಮ್ ಕೊತ್ತಂಬರಿ ಹಾಕ್ಬಿಡಿ ಅದು ಸ್ವಲ್ಪ ಎಗ್ ಇದಾಗ್ಬೇಕು ಆಗ್ಲಿ ಅಂತಾನ ಫ್ರೈ ಆಗಬೇಕು ಯಾಕಂದ್ರೆ ಅದು ಮುಚ್ಚಿಬಿಡೋಣ ಅಂತ ಬರುತ್ತೆ ಹ ಆಯ್ತೇನೆ ಹಾಫ್ ಮಾಡದಾ ಹಾಫ್ ಮಾಡಿ ಎಸ್ ಸಿರೀಶ್ ಅವರು ಗಂಗಾವತಿಯಿಂದ ಬಂದಿದ್ದಾರೆ ಜೊತೆಗೆ ಅವರ ಆತ್ಮೀಯ ಫ್ರೆಂಡ್ಸ್ ಗಳೆಲ್ಲ ಕಾಯ್ತಾ ಇರ್ತಾರಂತೆ ಆಹಾ ಕಿಟ್ಟಿ ಫ್ರೆಂಡ್ಸ್ ಗೆ ಎಲ್ಲ ಖುಷಿ ಆಗಿಲ್ಲ ಕೊಡ್ಬಿಡಿ ಚಿಕನ್ ಫ್ರೈ ಆಂಧ್ರ ಸ್ಪೆಷಲ್ ಆಂಧ್ರ ಸ್ಪೆಷಲ್ ಚಿಕನ್ ಫ್ರೈ ಮಾಡಕ್ಕೆ ಗಂಗಾವತಿಯಿಂದ ಬಂದಿದ್ದಾರೆ ಸಿರೀಶ್ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತೀವಿ ನೋಡ್ಕೊಳ್ಳಿ ಚಿಕನ್ ಫ್ರೈ ಮಾಡ್ಕೊಳ್ಳಿ ಆಂಧ್ರ ಶೈಲಿಯ ಚಿಕನ್ ಫ್ರೈ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಅನಾನಸು ಲವಂಗ ಮೊಗ್ಗು ಬೆಳ್ಳುಳ್ಳಿ ಗೋಡಂಬಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಹಸಿಮೆಣಸಿನಕಾಯಿ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೇಯಿಸಿದ ಚಿಕನ್ ಅಚ್ಚಖಾರದ ಪುಡಿ ಉಪ್ಪು ಚಿಕನ್ ಮಸಾಲ ಮೊಟ್ಟೆ ಕೊತ್ತಂಬರಿ ಸೊಪ್ಪು ಹಾಕಿ ಬಡಿಸಿ ಈಗ ಆಂಧ್ರ ಶೈಲಿಯ ಚಿಕನ್ ಫ್ರೈ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರೀಶ್ ಅವರು ಬಂದಿದ್ದಾರೆ ಅದ್ಭುತವಾಗಿರುವಂತ ಒಂದು ಚಿಕನ್ ಅನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಬಹುದಾ ಸಿರೀಶ್ ಅವರೇ ನಿಮ್ಮ ಮಗಳನ್ನು ಕರ್ಕೊಂಡು ಬಂದಿದ್ದೀರಾ ಊರಿಂದ ಮಗಳಿಗೆ ಅಡಿಗೆ ಬರುತ್ತಾ ಇಲ್ವಾ ಬರಲ್ಲ ಪಕ್ಕಡ್ರಿ ರಸಂಗೆ ನೀವು ಸಾರ್ ಅಂತೀರಲ್ಲ ನಾವು ಅದಕ್ಕೆ ಪಪ್ಪು ಚಾರು ಅಂತೀವಿ ಅದಕ್ಕೆ ಚೆನ್ನಾಗಿದೆ ಒಳ್ಳೆಡ್ರಿ ಒಳ್ಳೆ ಬೆಳ್ಳುಳ್ಳಿ ಒಳ್ಳೆ ಖಾರ ಮಮ್ಮಿ ಆದ್ರೆ ಇನ್ನ ಸ್ವಲ್ಪ ಖಾರ ಹಾಕ್ತೀವಿ ಇದೇನ್ ಮಜಾ ಅಂತ ಹೇಳಿದ್ರೆ ಚಿಕನ್ನ ಮಧ್ಯನ ಕೂಗಿಸ್ಕೊಂಡ್ಬಿಟ್ಟಿದ್ವಿ ಅದಕ್ಕೆ ಇನ್ನ ಒಂದು ವಿಜಿಲ್ ಬಂದ್ರು ಪಸ್ತಾಸ ಮಾಡಿದೀರಾ ಥ್ಯಾಂಕ್ ಯು ಅಲ್ಲಿಂದ ಬಂದಿದ್ದಕ್ಕೂ ಒಳ್ಳೆ ಒಂದು ಡಿಶ್ ನಮಗೆ
ಅದ್ಭುತ ಮಾಡಿದ್ದಾರೆ ಒಳ್ಳೆ ಚಿಕನ್ ಡ್ರೈ ಇದು ಗೊತ್ತಾಗುತ್ತೆ ಆ ಫೀಲಿಂಗ್ ಅಲ್ಲಿ ಡ್ರೈ ಮಾಡಿರೋದು ಚುರೇ ಚುರು ರಸಮ್ಮ ಅಥವಾ ಪಪ್ಪ ಇದ್ಬಿಟ್ರೆ ರವಿ ಮಸಾಲಾದವರು ಅದ್ಭುತವಾಗಿರುವಂತ ಒಂದು ಗಿಫ್ಟ್ ಹ್ಯಾಂಪರ್ ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ ಮೇಡಂ ಯೂನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ ಕುಕ್ಕೀಸ್ ಅಂದ ತಕ್ಷಣ ಒಂದೇ ಹೆಸರು ಯೂನಿಬಿಕ್ ಕುಕ್ಕೀಸ್ ಎಲ್ಲಾ ರೀತಿಯ ಕುಕ್ಕೀಸ್ ಕೂಡ ಇದರೊಳಗೆ ಇದೆ ಖಾರ ಕುಕ್ಕೀಸ್ ಜೀರಾ ಕುಕ್ಕೀಸ್ ಬಾದಾಮ್ ಕುಕ್ಕೀಸ್ ಈ ಕುಕ್ಕೀಸ್ ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ ಜೊತೆಗೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮಗೆ ಇದನ್ನು ಕಳಿಸ್ಕೊಟ್ಟಿದ್ದಾರೆ ಸಿಹಿಯ ಜೊತೆಗೆ ತುಪ್ಪವನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿ ಯೂಸ್ ಮಾಡಬಹುದು ಕೂದಲು ಬೀಳ್ತಾ ಇದೆಯಾ ಕೂದಲು ಬೆಳೆಯಿಸ್ಬೇಕಾ ರಿಷಿಕೇಶ್ ಏರ್ ಆಯಿಲ್ ಅವರು ಹರ್ಬಲ್ ಶಾಂಪೂ ಜೊತೆಗೆ ಏರ್ ಆಯಿಲ್ನ ಕೊಟ್ಟಿದ್ದಾರೆ ಇದನ್ನ ಹಾಕೊಳ್ಳಿ ಕೂದಲು ಬೆಳೆಯುತ್ತೆ ಕೂದಲು ಉದುರಲ್ಲ ಅಂತ ಹೇಳಿದ್ದಾರೆ ಕೂದಲಿನ ಹತ್ತು ಹಲವಾರು ಸಮಸ್ಯೆಗಳಿಗೆ ಒಂದೇ ಉತ್ತರ ರಿಷಿಕೇಶ್ ಭೃಂಗಾ ಏರ್ ಆಯಿಲ್ ಅವರು ನಿಮಗೋಸ್ಕರ ಕೊಟ್ಟಿರುವಂಥದ್ದು ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯ ಜುವೆಲರ್ಸ್ ಅವರು 1000 ರೂಪಾಯಿ ಗಿಫ್ಟ್ ವೌಚರ್ ಕೊಡ್ತಾ ಇದ್ದಾರೆ ಜೊತೆಗೆ ಒಂದು ಬೆಳ್ಳಿಯ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾ ಇದೆ ನೋಡಿ ಫಾರ್ ಯು ಮಯಾಸ್ ಅವರು ಬೇಲ್ ಬಾರ್ ಅನ್ನ ಕೊಟ್ಟಿದ್ದಾರೆ ನಿಮ್ಮ ಮಗಳಿಗೆ ಬೇಲ್ಪುರ ಇಷ್ಟನಾ ತೋಳಿ ನಿಮ್ಮ ಮಗಳು ಕೊಟ್ಬಿಟ್ಟಿದ್ದೀನ ಬೇಲ್ ಬಾರು ನಿಮಗೋಸ್ಕರ ಕೊಟ್ಟಿದ್ದೀವಿ ಜೊತೆಗೆ ಒಗ್ಗಂಡಬಿ ಭಾಗ 3 ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ಇದರೊಳಗೆ ಹಬ್ಬಕ್ಕೆ ಏನೇನು ಅಡುಗೆಗಳನ್ನ ಮಾಡ್ಕೋಬಹುದು ಅನ್ನೋ ಪ್ಯಾಕೇಜು ಪೂರ್ತಿ ಇದೆ ವೆಜ್ ಸ್ಪೆಷಲ್ ರೆಸಿಪಿ ಇದು ನಿಮಗೋಸ್ಕರ ಹೋಮ್ವರ್ಕ್ಗಳನ್ನ ತಗೊಂಡಿದ್ದೀರಾ ಆದಷ್ಟು ಆರಾಮಾಗಿ ಹುಷಾರಾಗಿ ಹೋಗಿ ಬನ್ನಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ 1 2 3 4 5 ಸ್ಟಾರ್ ಹೋಟೆಲ್ ನ ಚೆಫ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ ಪ್ರಕಾಶ್ ಅವರು ನಮಸ್ಕಾರ ಬನ್ನಿರಿ ಸರ್ ನಮಸ್ಕಾರ ಸರ್ ಏನು ಇದು ಏನು ಮಾಡ್ತಾ ಇದ್ದೀರಾ ಸರ್ ಪ್ರಾನ್ ಚಿಲ್ಲಿ ಪ್ರಾನ್ ಚಿಲ್ಲಿ ಹೌದು ಓಕೆ ಪ್ರಾನ್ ಚಿಲ್ಲಿ ಪ್ರಾನ್ ಚಿಲ್ಲಿ 5 ಸ್ಟಾರ್ ಹೋಟೆಲ್ ತರ ಪ್ರಾನ್ ಚಿಲ್ಲಿ ಇದನ್ನ ಮಾಡಕ್ಕೆ ಏನು ತಂದಿದ್ದೀರಾ ಪ್ರಾನ್ಸ್ ಚಿಲ್ಲಿ ಬೇಕಾಗುವ ಸಾಮಗ್ರಿಗಳು ಪ್ರಾನ್ಸ್ ಮೊಟ್ಟೆ ಅಕ್ಕಿ ಹಿಟ್ಟು ಕಾರ್ನ್ ಫ್ಲೋರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಚ್ಚಖಾರದ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಹಸಿ ಮೆಣಸಿನಕಾಯಿ ರೆಡ್ ಚಿಲ್ಲಿ ಸಾಸ್ ಟೊಮ್ಯಾಟೊ ಸಾಸ್ ಕಾಳು ಮೆಣಸಿನ ಪುಡಿ ಉಪ್ಪು ಎಣ್ಣೆ ಇಷ್ಟೇ ಸಾಕಾ ಅದ್ಭುತವಾಗಿರುವಂತ ಪ್ರಾನ್ ಚಿಲ್ಲಿ ಮಾಡಬಹುದಾ ಮಾಡಬಹುದು ಶುರು ಮಾಡೋಣ ಏನು ಕೊಡಿ ಫಸ್ಟ್ ಫಸ್ಟ್ ಮಿಕ್ಸಿಂಗ್ ಬೌಲ್ ಬೇಕಾಗುತ್ತೆ ಒಂದ್ ಕಡೆ ಎಣ್ಣೆ ಇಟ್ಕೋಬಹುದು ಓಕೆ ಸಾಕಲ್ಲ ಇಷ್ಟು ಸಾಕು ಸಾಕು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಪ್ರಾನು ಯಾವ ಬಿಳಿ ಪ್ರಾನ್ ಅಲ್ಲ ಹೌದು ಸರ್ ವೈಟ್ ಪ್ರಾನ್ ಹೌದು ಸರ್ ಪ್ರಾನ್ ನ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಓಕೆ ತಲೆ ತೆಗೆದು ಬಿಟ್ರಾ ತಲೆ ತೆಗೆದೇ ಇಲ್ಲ ಓಕೆ ಸರ್ತಲ್ ಕುದಿರೆ ಕುರಿ ಬೋಟಿ ತರ ಸಣ್ಣದ ಕಪ್ಪು ಬರುತ್ತೆ ಆ ತರ ಇದೊಂದು ಇರುತ್ತೆ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ವೆನಿಗರ್ ಹಾಕಿ ಇಲ್ಲ ಲೆಮನ್ ಹಾಕಿ ಒಂಥರ ವಾಟರಲ್ಲಿ ವಾಶ್ ಮಾಡ್ಕೋಬೇಕು ಇದನ್ನ ಹೌದು ಅರ್ಥ ತೊಳ್ಕೊಂಬಂದಿದೆ ಓಕೆ ಸರ್ ಯಾವುದೇ ಪದಾರ್ಥಗಳನ್ನಾಗಲಿ ತರಕಾರಿ ಆಗಲಿ ಇದಾಗಲಿ ಅದೇ ಒಂದು ಯಾರೋ ಮನೆ ಎಲ್ಲ ಕಳಿಸಿದ್ರು ನಮಗೆ ಅದರಲ್ಲಿ ಬರೆದಿದ್ರು ಇಂಡಿಯಾದಲ್ಲಿ ಕಾಲ್ಗಾಕೊಳ್ಳೋ ಅಂಥ ಚಪ್ಪಿನ ಎ ಸಿ ರೂಮಲ್ಲಿ ಇರ್ತೀವಿ ತಿನ್ನೋ ಅಂಥ ತರಕಾರಿನ ನೆಲದ ಮೇಲೆ ಹಾಕ್ಕೊಂಡು ತಿಂತೀವಿ ಅಂತ ಅದು ಸತ್ಯವಾದಂಥ ಮಾತು ಏನು ಮಾಡೋಕ್ಕಾಗಲ್ಲ ಆದರೂ ಹೊಟ್ಟೆಗೆ ತಿನ್ನೋವಂಥದ್ದು ಅದು ಎಲ್ಲೆಲ್ಲಿ ಇಟ್ಟಿರ್ತಾರೋ ನೆಲ ಮೇಲೆ ಇಟ್ಟಿರ್ತಾರೆ ನೆಲ್ಲೋ ಇಟ್ಟಿರ್ತಾರೆ ನಾವು ಕೇಳಿನೋ ಮುಟ್ಟಿರ್ತೀವಿ ಆದ್ದರಿಂದ ಯಾವುದೇ ತರಕಾರಿ ಪದಾರ್ಥಗಳಾಗಲಿ ಮಾಂಸ ಪದಾರ್ಥಗಳಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ತಿನ್ನುವಂಥ ಅಭ್ಯಾಸನ ಅಳವಡಿಸ್ಕೊಳ್ಳಿ ಏನೂ ಅರ್ಜೆಂಟ್ ಇಲ್ಲ 2 ನಿಮಿಷ ತೊಳೆದು ಮಾಡೋದ್ರಿಂದ ಏನು ನಷ್ಟನೂ ಆಗಲ್ಲ ದಯವಿಟ್ಟು ಚೆನ್ನಾಗಿ ತೊಳೆದು ನಿಮ್ಮ ಆಹಾರ ಕ್ರಮಗಳನ್ನ ಬದಲಾಯಿಸ್ಕೊಳ್ಳಿ ಕಾಲು ಕೆಜಿ ಪ್ರಾನ್ ಇದು ಹ್ಞೂ ಕ್ಲೀನ್ ಮಾಡ್ಕೊಂಡಿದ್ದು ಓಕೆ ಸರ್ ಪ್ರಾನ್ ಮೊಟ್ಟೆ ಹಾಕ್ತೀನಿ ಡೈರೆಕ್ಟ್ ಮೊಟ್ಟೆನಾ ಹೌದು ಆಕೆ ವಾಡದ ಬಿಸಾಕಿ ಮೊಟ್ಟೆನ ಅಷ್ಟೇ ಜಿಂಜೆ ಕಾಲಿಗೆ ಅಷ್ಟೇ ಓಹೋ ಓಕೆ ಆಮೇಲೆ ಕಾರ್ನ್ ಫ್ಲೋರ್ ಹಾಕ್ತೀರಾ ಎಸ್ ಸರ್ ಸ್ವಲ್ಪ ಕ್ರಿಸ್ಪಿ ಬರೋಕೆ ಅಕ್ಕಿ ಇಟ್ಟು ಸ್ವಲ್ಪ ಹಾಕ್ತೀನಿ ಸರ್ ಕಾರ್ನ್ ಫ್ಲೋರು ಸ್ವಲ್ಪ ಅಕ್ಕಿ ಇಡಬೇಕಾ ಒಂದು ಅರ್ಧ ಸ್ಪೂನ್ ಅಕ್ಕಿ ಇಟ್ಟು ಅರ್ಧ ಓಕೆ ಸರ್ ಖಾರ ಪುಡಿ ಹಾಕಿ ಸರ್ ರವಿ ಅವರ ಅಚ್ಚಕಾರ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಓಕೆ ಮಿಕ್ಸ್ ಮಾಡ್ಕೋಬೇಕು ಮಾಡಿ ಸರ್ ಮೊಟ್ಟೆ ಹಾಕಿದ್ದಾರೆ ಅದಕ್ಕೆ ಸ್ಪೆಷಲ್ ಆಗಿ ಕಾರ್ನ್ ಫ್ಲೋರು ಹಾಕಿದ್ದಾರೆ ಸ್ವಲ್ಪ ಒಂದು 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದಾರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದಾರೆ ಮೊಟ್ಟೆನ ಒಡೆದಿರೋದ್ರಿಂದ ಚೆನ್ನಾಗಿ ಕಚ್ಕೊಳ್ಳುತ್ತೆ ಅದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೋಬೇಕು ಅದು ನೆನೆಸಿಟ್ಕೋದು ಅಂದರೆ ಅರ್ಧ ಗಂಟೆ ನೆನೆಸಿಟ್ಕೋದು ಏನು ತೊಂದರೆ ಇಲ್ಲ ಓಕೆ ಸರ್ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾಯಿ ಅಷ್ಟೊಳಗೆ ಅದು ರೆಡಿಯಾಗಿ ನೆಂದಿರುತ್ತೆ ಕಾರ್ನ್ ಫ್ಲೋರ್ ಹಾಕ್ತೀನಿ ಸ್ವಲ್ಪ ಕೋಟಿಂಗ್ ಮೇಲೆ ಕೋಟಿಂಗ್ ಬರಬೇಕಾ ಹೌದು ಸ್ವಲ್ಪ ಇಟ್ಕೊಳ್ಳಿ ಮಸಾಲ ಅಂತ ಓಕೆ ಪ್ರಾನ್ ಚಿಲ್ಲಿ ಪ್ರಾನಲ್ಲಿ ಗೀ ರೋಸ್ಟ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಮಚಲಿ ಅಂತ ಒಂದು ಹೋಟ್ಲ್ ಇದೆ ಮಂಗಳೂರಿನಲ್ಲಿ ಅಲ್ಲಿ ಹೋಗಿ ನೀವು ಪ್ರಾನ್ ಚಿಲ್ಲಿ ಇದೆಲ್ಲ ಹೆಂಗೆ ಅಂದರೆ ಸ್ಪೆಷಲ್ ಆಗಿ ಗೀ ರೋಸ್ಟ್ಗಳನ್ನ ಮಾಡಿಕೊಡ್ತಾರೆ ತುಂಬ ಅದ್ಭುತವಾಗಿ ಮಾಡ್ತಾರೆ ತುಂಬ ಅದ್ಭುತವಾಗಿ ಬಡಿಸ್ತಾರೆ ಕೂಡ ತುಂಬ ಚೆನ್ನಾಗಿರುವಂಥ ಹೋಟ್ಲು ನಮ್ಗೆ ಇಷ್ಟ ಆಗಿರುವಂಥ ಹೋಟ್ಲು ಸ್ವಲ್ಪ ಪಾಕೆ ಹ್ಞೂ ಉಪ್ಪು ಹಾಕಾಯ್ತಾ
ಬೇಗ ಬೆಂದ್ಬಿಡುತ್ತಲ್ಲ ಪ್ರಕಾಶ್ ಇದು ಬಿಡುತ್ತೆ ಅಷ್ಟೇ ರಾಡ್ಲ ದಾಸ್ ಏನ 5 ನಿಮಿಷ 10 ನಿಮಿಷ ಸಾಕು ಎಸ್ 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 ಪ್ಯಾನ್ ಅಲ್ಲಿ ಹಾಕಿದಾಗ ಎಣ್ಣೆ ಬಿಸಿ ಆಗ್ತಾ ಈರುಳ್ಳಿ ಹಾಕಿದಾಗ ಹಾಗೆ ಕಾಲ್ ಪಕೋಡಾ ಮಾಡ್ಕೋಬಹುದು ಓಕೆ ಇಂಗೇನು ತಿನ್ನಬಹುದಲ್ವಾ ಕಾಲ್ ಪಕೋಡಾ ಮಾಡ್ತೆ ಓಯ್ ಅಂತ ಸಿಮ್ಮಲಿ ಅಲ್ಲಿ ಅದು ಮೇಲೆ ಇರ್ತಾ बज्जी 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 प्राण बज्जी प्राण बज्जी अच्छा इन कड़े मसाला मरक बदी का तोम ना हाँ सी तब ओह हो चना का किधर मित्र का किधर प्राण ना अला अच्छा चना चिली चिकन तेरा कलर बन जाएगा अच्छा नहीं पैन कर कार्यक्रम बड़ा हिमामी एलडी एंड टेस्टी सनफ्लावर ऑयल गिरिंचले टमाटो हाक टमेटो साक अस्ट प्रकाश साणी कर्दीर प्राणी प्राण अगड़ी दपवदी फ्रई तोर्स चिली चिली सर चिली सासा रेडीमेड चिली सासा चिली सास सास अंत यूज मारा हाँ दा हमें टमाटो सास चाइनीज़ आइटम तो नहीं था हाँ चाइनीज़ आइटम चाइनीज़ है जो तो वेनिगर आती सर लाइट टूली आगे सर सूर्य चिर आती वेनिगर है ओके प्रॉन चिली रेडी प्रॉन चिली रेडी ಮಾಡಿ ಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ ನ ಚೆಫ್ ಪ್ರಕಾಶ್ ಅವರು ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸಿದೀವಿ ನೋಡ್ಕೊಳ್ಳಿ ಪ್ರಾನ್ ಚಿಲ್ಲಿ ಮಾಡ್ಕೊಳ್ಳಿ ಪ್ರಾನ್ಸ್ ಚಿಲ್ಲಿ ಮಾಡುವ ವಿಧಾನ ಒಂದು ಬೌಲ್ ಗೆ ಪ್ರಾನ್ಸ್ ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾರ್ನ್ ಫ್ಲೋರ್ ಅಕ್ಕಿ ಹಿಟ್ಟು ಅಚ್ಚ ಖಾರದ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಗೆ ಹಾಕಿ ಕರಿದುಕೊಳ್ಳಿ ಒಂದು ಪ್ಯಾನ್ ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಈರುಳ್ಳಿ ಹಾಕಿ ಹುರಿದು ಟೊಮ್ಯಾಟೋ ಕರಿದ ಪ್ರಾನ್ಸ್ ರೆಡ್ ಚಿಲ್ಲಿ ಸಾಸ್ ಟೊಮ್ಯಾಟೋ ಸಾಸ್ ಉಪ್ಪು ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ಪ್ರಾನ್ಸ್ ಚಿಲ್ಲಿ ರೆಡಿ ಟು ಟೇಸ್ಟ್ ಪ್ರಾನ್ ಚಿಲ್ಲಿ ಪ್ರಕಾಶ್ ಅವ ಟೇಸ್ಟ್ ಮಾಡ್ಬಿಡ್ಲಾ ಮಾಡಿ ಸರ್ ಚೆನ್ನಾಗಿರಬಹುದಲ್ವಾ ಪ್ರಾನ್ ಅಂತ ಚೆನ್ನಾಗಿರಲಿರುತ್ತೆ ಹಂಗಂತೀರಾ ಓಕೆ ಅದು ಪ್ರಾನ್ ಚಿಲ್ಲಿ ಇದು ಪಕರಾವಳಿ ಏನು ಮಾತ್ರಂಗ अर्ध के जी नीटी वब्रे कुको तकबूब अस्ट अद्भुत चाहिए प्रकाश खुशी आये प्लाना प्रकाश थैंक यू सर नम इवती कार्यक्रम के बरतर ख्यात सामान्य तज्ञर बालकृष्ण गुरुजी बरतर अद्भुत अड़गेन हेकोड़ता आरोग्य बेहतर कालजी आहार क्रम इवेलता गुरुजी नमस्कार बनी गुरुजी ऐनता गुरुजी इवत ಒಂದು ಶಾವಿಗೆ ಕೀರ್ ತೋರಿಸೋಣ ಶಾವಿಗೆ ಕೀರ್ಗೆ ಹಾಲು ಬಂದ್ಬಿಡಿಯಲ್ಲ ಅಂದ್ರೆ ಇದು ಹಸುದಲ್ಲ ಕಾಳಿನ ಹಾಲು ಅಂದ್ರೆ ಬಾದಾಮಿ ಹಾಲು ಬಾದಾಮಿನ ನೆನೆಸಿ ಓಕೆ ಇಂಡಿ ತಂದಿರುವಂತ ಹಾಲು ಗುರುಜಿ ಶುರು ಮಾಡೋಣ ಏನು ಮಾಡ್ತಾ ಇದ್ದೀರಾ ಇವತ್ತು ನೀವು ಶಾವಿಗೆ ಕೀರು ಶಾವಿಗೆ ಕೀರ್ ಮಾಡಕ್ಕೆ ಏನು ತಂದಿದ್ದೀರಾ ಗುರುಜಿ ಶಾವಿಗೆ ಕೀರು ಬೇಕಾಗುವ ಸಾಮಗ್ರಿಗಳು ಶಾವಿಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಬೀಜದ ಹಾಲು ಸ್ಟೀವಿಯಾ ಪುಡಿ ಏಲಕ್ಕಿ ಪುಡಿ ಗುರುಜಿ ಶುರು ಮಾಡೋಣ ಏನು ಕೊಡ್ಲಿ ಒಂದು ಪ್ಯಾನ್ ಬೇಕು ಮಾಡ್ಕೋ
ಮೊದಲು ಬಾದಾಮಿಯ ಹಾಲು ಹಾಕೋಣ ಓಕೆ ಪ್ಯೂರ್ ಬಾದಾಮಿ ಹಾಲು ಅಂದ್ರೆ ಇದೇನೇನೆ ಕಲರ್ ಇಲ್ಲ ಅಂದ್ರೆ ಏನು ಇರಲ್ಲ ಯಾಕಂದ್ರೆ ಇದಿರದೆ ಹಿಂಗೇ ನೀವೆಲ್ಲ yellow ಕಲರ್ ಆ ಕಲರ್ ಎಲ್ಲ ಕುಡಿದ ಏನಾಗ್ಬಿಡಿದೆ ಅಂತ ಹೇಳಿದ್ರೆ ಪ್ಯೂರ್ ಬಾದಾಮಿ ಹಾಲು ಅಂದ್ರೆ ನಾವು ಹೇಳ್ಕೋಬೇಕು ಇದು ಪ್ಯೂರ್ ಅಂತ ಏನಂತೀರ ಗುರುಜಿ ನೀವು ಅಲ್ವಾ ನಿಜ ಕೆಲವೆಲ್ಲ ಎಷ್ಟೊಂದು ಹಂಗೇ ಆಗ್ಬಿಡಿದೆ ಲೈಫ್ ಅಲ್ಲಿ ಆ ಒರಿಜಿನಾಲಿಟಿ ಕಳೆದೋಬಿಟ್ಟು ಒರಿಜಿನಲ್ ಸಿಕ್ತಾಗ ಅದನ್ನ ನಾವು ನಂಬಕ್ಕೆ ತಯಾರಿಲ್ಲ ಏ ಇದಲ್ಲಪ್ಪ ಇದು ಇದಲ್ಲ ಅಂತೀವಿ ಅದು ಹಂಗ ಆಗ್ಬಿಡಿದೆ ಪರಿಸ್ಥಿತಿ ಈಗ ಪ್ಯೂರ್ ಹಾಲು ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ ಗಮ ಅದ್ಭುತವಾಗಿರುತ್ತೆ ಸ್ವಲ್ಪ ಕುಡಿದ್ರೂ ಕೂಡ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದು ಸ್ವಲ್ಪ ಕಾಸ್ಟ್ಲಿ ಇರಬಹುದೇನೋ ಆದ್ರೂ ಇಲ್ಲೊಂದು ಕಡೆ ಆರೋಗ್ಯಕ್ಕಿಂತ ನಮ್ಮ ಜೀವಕ್ಕಿಂತ ಯಾವುದು ದೊಡ್ಡದಲ್ಲ ಅಂತ ಬಂದಾಗ ಆ ಬೆಲೆ ಗಿಲೆ ಎಲ್ಲನೂ ಕ್ಷಣಿಕ ಆಗಿಬಿಡುತ್ತದೆ ಖಂಡಿತವಾಗಿ ಯಾಕಂದ್ರೆ ನಾವು ಆರೋಗ್ಯಕ್ಕಿದ್ರೆ ತಾನೇ ಮಿಕ್ಕಿದ ಎಲ್ಲನೂ ನಾವೇ ಲ್ಯಾಂಡ್ ಮೇಲೆ ಅಂದ್ರೆ ಇನ್ನೇನ್ರಿ 600 ರೂಪಾಯಿ ಬಾದಾಮಿ ಆದ್ರೆ 100 ರೂಪಾಯಿ ಕಳಕ ಬೀಜ ಆದ್ರೆ ಏನು ಉಪಯೋಗ ಇಲ್ಲ ಓಕೆ ಈಗ ಹೊರದಿರುವಂತ ಶಾವಿಗೆನ ಹಾಕೋಣ ಓಕೆ ಓಕೆ ಗುರುಜಿ ನೋಡಿ ಈಗ ನಾವು ಈ ಹಸುವಾಲನ ಕುಡಿತೀವಿ ಅಥವಾ ಇನ್ನ ಯಾವುದೋ ಪ್ಯಾಕೆಟ್ ಅಲ್ಲನ ಕುಡಿತೀವಿ ಇನ್ನ ಯಾವುದೋ ಮಿಕ್ಸ್ ಅಲ್ಲನ ಕುಡಿತೀವಿ ಪ್ಯೂರ್ ಬಾದಾಮಿ ಹಾಲು ಕೊಟ್ಟರು ಅದು ಇಷ್ಟ ಆಗಲ್ಲ ಆಮೇಲೆ ಪ್ಯೂರ್ ಹಸು ಹಾಲು ಕೊಟ್ಟರು ತುಂಬಾ ಜನ ಕಾಫಿ ಇಷ್ಟ ಆಗಲ್ಲ ಏ ಅದೇನೋ ಒಂತರ ವಾಸನೆ ಬರುತ್ತೆ ಅಂತಾರೆ ಅಭ್ಯಾಸ ಆಗಿರುತ್ತೆ ಕಲಬೆರಕೆಗೆ ನೋಡಿ ಹೆಂಗ ಆಗ್ಬಿಡಿದೆ ಅಂತಾರೆ ಅದೇ ತುಂಬಾ ನೀವೆಲ್ಲ ಊರ್ ಕಡೆ ಹೋಯ್ತು ಅಂದ್ರೆ ಅವರು ಹಸುವಿನ ಹಾಲನ ಕರೆದುಬಿಟ್ಟು ಬಿಸಿಯಾ ಕಾಯಿಸಿ ಎಲ್ಲ ನಿಮಗೆ ಹಾಲು ಕೊಟ್ರೆ ಅದೇನೋ ಒಂತರ ಬಡಪ್ಪ ಇದು ಒಂತರ ಅನ್ಸುತ್ತೆ ನಮಗೆ ಬಡ ಅಂತಾರೆ ಇದೇ ಒರಿಜಿನಲ್ ಅಪ್ಪ ನೀವು ಯಾವುದೋ ಪ್ಯಾಕೆಟ್ ಅಲ್ಲ ಕುಡಿದು ಒರಿಜಿನಾಲಿಟಿ ಮರ್ತೋ ಬಿಡಿದೀರಾ ಅಂತ ದ್ರಾಕ್ಷಿ ಮತ್ತು ಗೋಡಂಬಿ ಓಕೆ ಗುರುಜಿ ಇದು ಸ್ಟೀವಿಯಾ ಪುಡಿ ಸಕ್ಕರೆಗೆ ಬದಲು ಓಕೆ ಗುರುಜಿ ಸಿಹಿಯನ್ನ ಕೊಡ್ಲಿಕ್ಕೋಸ್ಕರ ಹೌದು ಒಂದು ಚಿಟಿಕೆ ಏಲಕ್ಕಿ ಓಕೆ ಗುರುಜಿ ಬಾದಾಮಿ ಹಾಲಿನಲ್ಲಿ ಪ್ಯೂರ್ ಬಾದಾಮಿ ಹಾಲಲ್ಲಿ ನಾವು ಮಾಡಿರತಕ್ಕಂತ ಅದ್ಭುತವಾದಂತ ಪಾಯಸ ಕುದಿತಾ ಇದೆ ಆ ಸಕ್ಕರೆಗೆ ಇರುವಂತಹ ತೀಕ್ಷ್ಣತೆ ಇರೋ ನೋಡಿ ಅದು ಆರ್ಟಿಫಿಷಿಯಲ್ ಆ ಸಕ್ಕರೆ ಅದು ಎಷ್ಟು ತಾಕತ್ ಇದೆ ನೋಡಿ ಅದಕ್ಕೆ ಗುರು ಎಷ್ಟು ತಾಕತ್ ಇದೆ ಎಷ್ಟು ಜನನ ಹಾಳು ಮಾಡ್ತಾ ಇದೆ ಆದ್ರೂ ಅಷ್ಟೊಂದೆಲ್ಲ ಮಾಡಿದ್ರು ಕೂಡ ಅದಿಲ್ಲದೆ ಬದುಕಕ್ಕೆ ಆಗ್ತಾನೆ ಇಲ್ಲ ನೋಡಿ ನಮಗೆ ಗುರುಜಿ ಅಡಿಕ್ಷನ್ ಅಲ್ವೇ ಅಡಿಕ್ಷನ್ ಸರೋಜಾ ಅನ್ನೋರು ನಮ್ಮೊಂದು ಲೆಟರ್ ಬರೆದಿದ್ದಾರೆ ಸೋಮವಾರ ಪೇಟೆಯಲ್ಲಿ ಇದ್ದಾರೆ ಅವರು ಅವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿತ್ತು ಬೆನ್ನು ನೋವಿನ ಸ್ಪೈನಲ್ ಕಾರ್ಡ್ ನೋಡಿ L4 L5 ಆಗಿ ಸರ್ಜರಿ ಆಗಿದೆಯಂತೆ ತಿರ್ಗಾ ಬೆನ್ನು ಹೋಗಿಲ್ಲ ಎದ್ದೋಳಕ್ ಆಗ್ತಾ ಇಲ್ಲ ತಿರ್ಗಾ MRI ಮಾಡಿಸಿದರೆ ಬಟ್ ಡಾಕ್ಟರ್ ಏನಿಲ್ಲ ಅಂತಂದ್ರಂತೆ ಏನ್ ಮಾಡ್ಬೇಕು ಎಲ್ಲ ಸರಿ ಏನ್ ಮಾಡ್ಬೇಕು ಗುರುಜಿ ನೋಡಿ ಇದಕ್ಕೆ ಕಾರಣ ಆರಿಜಿನ್ ಆಫ್ ದ ಪ್ರಾಬ್ಲಮ್ ಅಂತ ಕರೀತೀವಿ ಓಕೆ ಗುರುಜಿ ಇದು 99% ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿರುತ್ತದೆ ಓಕೆ ಅದು ಕಣ್ಣಿಗೆ ಕಾಣಿಸಲ್ಲ ದೇಹದ ಮೇಲೆ ಪರಿಣಾಮ ಬೀರಿರಲ್ಲ ನೋವು ಮಾತ್ರ ಕಾಣಿಸ್ತಾ ಇರುತ್ತೆ ಓಕೆ ಗುರುಜಿ ಡಿಫಾರ್ಮೇಷನ್ ಆಗಿರೋದಿಲ್ಲ ಓಕೆ ಹಾಗಾಗಿ ಸೈನ್ಸಿನ ದೃಷ್ಟಿಗೆ ಅದು ಕಾಣೋದಿಲ್ಲ ಅದು ಓಕೆ ಗುರುಜಿ ಇವ್ರ ನೋವಿಂದ ಮಾತ್ರ ನರಳ್ತಾ ಇರ್ತಾರೆ ಓಕೆ ಗುರುಜಿ ಸೊ ಇದಕ್ಕೆ ಏನು ಒಂದೇ ಉತ್ತರ ಒಂದೇ ದಾರಿ ಅಂದ್ರೆ ತಾತ್ಕಾಲಿಕವಾಗಿ ಏನ್ ಮಾಡ್ಕೋಬಹುದು ಅಂತಂದ್ರೆ ಈ ಗೆಣ್ಣಿಂದ ಈ ಗೆಣ್ಣಿನ ತನಕ ಓಕೆ ನಾವು ಒಂದು ಪೆನ್ ಇಟ್ಕೊಂಡು ರೋಲ್ ಮಾಡ್ಕೋಬೇಕು ಮಸಾಜ್ ಮಾಡ್ಕೋಬೇಕು ಓಕೆ ಕೆಳಭಾಗದಲ್ಲಿ ಎಲ್ಲೆಲ್ಲೋ ಬರುತ್ತೆ ಅದೇ ಈ ಕಡೆ ಬೆನ್ನು ಇರೋರಿಗೆಲ್ಲ ಇದೆ ಪ್ರಾಬ್ಲಮ್ ಮಾಡ್ಕೋಬಹುದಲ್ಲ ಗುರು L4 L1 ಇಂದ L5 ತನಕ ಓಕೆ ಲಂಬಾರ್ 1 ಇಂದ ಲಂಬಾರ್ 5 ತನಕ ಇರೋರಿಗೆ ಓಕೆ ಈ ಭಾಗನ ಮಸಾಜ್ ಮಾಡ್ಕೋಬೇಕಾಗುತ್ತೆ ಓಕೆ ಸೋ ಇವರದು 4 5 ಆಗಿರೋದ್ರಿಂದ ಸ್ವಲ್ಪ ಕೆಳಗಡೆ ಕೆಳಭಾಗಕ್ಕೆ ಬರುತ್ತೆ ಓಕೆ ಸೋ ಈ ತರ ಗಟ್ಟಿಯಾಗಿ ಸಪೋರ್ಟ್ ತಗೋಬೇಕು ಇಲ್ಲಿ ಸಪೋರ್ಟ್ ತಗೊಂಡು ಗಟ್ಟಿಯಾಗಿ ಮಸಾಜ್ ಮಾಡ್ಕೋಬೇಕು ತುಂಬಾ ನೋವುತ್ತೆ ಓಕೆ ಗುರುಜಿ ತುಂಬಾ ನೋವುತ್ತೆ ಯಾವುದಾದ್ರೂ ಬೆರಳು ಒಂದಿನ ಇದು ಒಂದಿನ ಇದು ಒಂದಿನ ಇದು ಒಂದಿನ ಇದು ಆತರ ನಮ್ಮ 10 ಬೆರಳುಗಳನ್ನ ಮತ್ತು ಕಾಲಲ್ಲಿರೋ 10 ಬೆರಳುಗಳನ್ನ ಬಳಸ್ಕೋಬಹುದು ನೆಕ್ಸ್ಟ್ ಸಮೋಹನವನ್ನ ಮತ್ತು ರೇಖೆಯನ್ನ ಕಲಿಬೇಕು ಒಬ್ಬರು ಸಹಾಯಕರು ಮಿನಿಮಮ್ ಇರಲೇಬೇಕು ಓಕೆ ಕಲ್ತಾಗ ಆಗ ಅವರನ್ನ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಯಾತಕ್ಕೆ ಹಿಂಗಾಗಿದೆ ಅಂತ ಅದರ ಕಾರಣವನ್ನ ನೋಡಿ ಸರಿ ಮಾಡಿದ್ರೆ ಮ್ಯಾಜಿಕ್ ತರಹನೇ ಸರಿ ಹೋಗುತ್ತೆ ಓಕೆ ಗುರುಜಿ ರೆಡಿ ಆಗ್ಬಿಡಿದೆ ಆಗಿದೆ ಗಟ್ಟಿನೂ ಆಗ್ಬಿಡಿದೆ ಹಾಕೋಬಹುದು ಗುರುಜಿ ಅದಕ್ಕೆ ಶಾವಿಗೆ ಕೀರು ಸಕ್ಕರೆ ಬೆಲ್ಲ ಹಾಲು ಇಲ್ಲದೆ ಸಕ್ಕರೆ ಬೆಲ್ಲ ಹೋಗ್ಲಿ ಆ ಕಡೆ ಹಾಲಿಲ್ಲದೆ ಹಾಲಿನ ಕೀರ್ ಮಾಡಿರುವಂತ ಮೊದಲನೇ ಪುರುಷಗಳು ನಾವೇ ಇರಬೇಕು ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಅದ್ಭುತವಾಗಿರುವಂತಹ ಕೀರನ್ನು ಮಾಡಿದ್ದಾರೆ ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ ದಯವಿಟ್ಟು ನೋಡ್ಕೊಳ್ಳಿ ಆರೋಗ್ಯನ ಕಾಪಾಡ್ಕೊಳ್ಳಿ ಶಾವಿಗೆ ಕೀರು ಮಾಡುವ ವಿಧಾನ ಒಂದು ಪ್ಯಾನ್ಗೆ ಬಾದಾಮಿ ಬೀಜದ ಹಾಲು ಹುರಿದ ಶಾವಿಗೆ ದ್ರಾಕ್ಷಿ ಗೋಡಂಬಿ ಸ್ಟೀವಿಯಾ ಪುಡಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಬೇಯಿಸಿದರೆ ಆರೋಗ್ಯಕರವಾದ ಶಾವಿಗೆ ಕೀರು ಕುಡಿಯಲು ರೆಡಿ ಕನ್ಸಿಸ್ಟೆನ್ಸಿ ನೋಡಿ ಹೌದು ಎಷ್ಟು ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ರೆಗ್ಯುಲರ್ ಹಾಲು ಹಾಕಿದ್ರೆ ಬರೋ ತರ ಇದೆ ಅಲ್ಲ ಹಂಗೇನೇ ಇದೆ ಅದೇನು ಅದೆಲ್ಲ ಇಷ್ಟು ಇಲ್ಲಿ ತನಕ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಮುಂದಕ್ಕೆ ಪ್ರಾಬ್ಲಮ್ ಇಲ್ಲ ಇಲ್ಲ ನೀವು ಅದು ಏನೇನೋ ತಿಂದ ಅಭ್ಯಾಸ ಆಗೋಗಿರುತ್ತಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ ಇದೆ ಗುರುಜಿ ಇದು ಅಪೋಲೋ ಸರ್ ಕೆಲಸ ಮಾಡಿದೆ
ಟಿವಿ ಅಪ್ಪಿ ಕೆಲಸ ಮಾಡ್ಬಿಡಿದೆ ಸೀ ಬಂದ್ಬಿಡಿದೆ ಸಪ್ಪಗೆ ಪೇಲ ಏನಿಲ್ಲ ಓಕೆ ಸೀ ಸ್ವಲ್ಪ ಕಡಿಮೆ ಇರತರ ಇದೆ ಅಷ್ಟೇ ನೇನೆ ಟಿವಿಯ ಗಿಡದ ಪುಡಿ ಕೆಲಸ ಮಾಡ್ಬಿಡಿದೆ ಗುರುಜಿ ಕೊನೆಗೆ ಇದರ ಕಾಲ್ ಭಾಗ ಸೀ ಸಾಕದೆ ಸಾಕಾಗುತ್ತೆ ಅದೇ ಸಾಕಾಗ್ಬಿಡುತ್ತೆ ಅದೇ ಜಾಸ್ತಿ ಆಗ್ಬಿಡುತ್ತೆ ಅಭ್ಯಾಸ ಆಗ್ತಾ ಇದೆ ಸಕ್ಕರೆಗೆ ಒಗ್ಗಿರೋದ್ರಿಂದ ಇದು ನಿಮಗೆ ಸ್ವಲ್ಪ ಕಮ್ಮಿ ಅಂತಾನೂ ಅನಿಸ್ತಿದೆ ಅಷ್ಟೇ ನೋಡಿ ಯಾವಾಗಲೂ ಈ ಸುಳ್ಳಿಗೇನೆ ಜಾಸ್ತಿ ಪವರ್ ನಿಜಕ್ಕೆ ಪವರ್ ಸ್ವಲ್ಪ ಕಡಿಮೆ ಲೇಟ್ ಆಗ್ಬಿಡುತ್ತೆ ಪವರ್ ಹಾಗೆ ಅನ್ಕೊಂಡು ಕಾಯ್ತಾರದಲ್ಲಿ ಲೇಟ್ ಆಗಿ ಬರುತ್ತೆ ಬರುತ್ತೆ ಅಂತ ಕಾಯ್ತಾರೆ ಸತ್ಯಮೇವ ಜಯತೆ ಯಾವತ್ತಿದ್ರು ಅಷ್ಟೊಳಗೆ ನಾವೇ ಎಗರ್ಕೊಂಡು ಬಿಡ್ತೀವಲ್ಲ ಇಲ್ಲ ಇಲ್ಲ ಬೇಗ ಬೇಗ ನಮ್ಮ ದಾರಿಗೆ ಬರ್ತೀರಾ ಬಿಡಿ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಒಂದು ಶಾವಿಗೆ ಕೀರನ್ನ ಮಾಡಿ ಕೊಟ್ಟಿದ್ದಾರೆ ಶಾವಿಗೆ ಕೀರ್ ಮಾಡಬೇಕಂದ್ರೆ ಹಾಲು ಇರಲೇಬೇಕು ಹಾಲು ಇಲ್ಲದೆ ಕೀರ್ ಮಾಡಿದರೆ ನಮ್ಮ ಖ್ಯಾತ ಸಮ್ಮಣಿ ತಂಗರು ಬಾಲಕೃಷ್ಣ ಗುರುಜಿ ಅವರು ಥ್ಯಾಂಕ್ ಯು ಗುರುಜಿ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ಸರ್ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸಬೇಕು ಸಾಕಷ್ಟು ಜನ ಮುಳ್ಳಿಯವರೇ ನಮ್ಮನ್ನು ಕರೆಸ್ಕೊಳ್ಳಿ ನಮಗೂ ಸಹ ಅಡುಗೆ ಮಾಡಕ್ಕೆ ಬರ್ತೀವಿ ನಮಗೊಂದು ಅವಕಾಶ ಕೊಡ್ರಿ ನಾವು ಬಂದು ಅಡುಗೆ ಮಾಡ್ತೀವಿ ಅಂತ ಸಿಕ್ಕಾಪಟ್ಟೆ ಏನು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಾಯ್ತು ಬೇರೆ ದೇಶಗಳಿಂದ ಸಿಕ್ಕಾಪಟ್ಟೆ ಜನ ಫೋನ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಕರೆಸ್ಕೊಳ್ತೀವಿ ನಿಮ್ಮ ಕೈರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಜೊತೆಗೆ ಒಗೆಂಡಬಿ ಭಾಗ ಮೂರು ಪುಸ್ತಕ ಬಿಡುಗಡೆ ಮಾಡಿದ್ದೀವಿ ವೆಜ್ ರೆಸಿಪಿ ಸ್ಪೆಷಲ್ ಅದು ಹಬ್ಬಕ್ಕೆ ಏನೇನು ಮಾಡ್ಕೋಬೇಕು ಅಂತ ಪೂರ್ತಿಯಾದಂಥ ವಿವರ ಆ ಅಡುಗೆ ಬುಕ್ಕಲ್ಲಿದೆ ತುಂಬ ಜನ ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ ಸಿಕ್ಕಿಲ್ಲ ಅಂದವರು ಈ ನಂಬರ್ಗೆ ಫೋನ್ ಮಾಡಿ ಶ್ರೀನಿತ್ ಈ ಪಬ್ಲಿಕೇಶನ್ ಅವರ ನಂಬರು 411 8646 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗೋಣ ಅಲ್ಲಿ ತನಕ